मनोमेवाचि प्रतिष्ठितम् आविरावीर्मयेधि वेदस्य म आनीस्थः श्रुतं मे मा प्रहासीः अनेनाधीतेन अहोरात्रान् सन्दधामि ऋतं वदिष्यामि सत्यं वदिष्यामि तन्मामवतो तद्वक्तारमवतो अवतु वक्तारम् ॐ शान्तिः ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकौमुदय भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीश्री सच्चिदानन्देन्द्रसरस्वती महासद्गुरुभ्यो नमः अधीहि भगवो ब्रह्म ಹಿಂದಿನ ಪಾಠದಲ್ಲಿ ಏನಾಗಿತ್ತು? ಪೂರ್ವಪಕ್ಷಿ ಏನು ಹೇಳಿದ್ದ? ಕರ್ಮದ ಜೊತೆಗಿರುವ ಆತ್ಮಜ್ಞಾನವೇ ಹೆಚ್ಚಿಂದೇ ಹೊರತು ಕೇವಲ ಆತ್ಮಜ್ಞಾನ ಮೋಕ್ಷ ಕೊಡುತ್ತೆ ಅನ್ನೋ ಸುಳ್ಳು ತಪ್ಪು ಅಂತ ಹೇಳಿದ್ದಕ್ಕೆ ಒಂದು ಏಕದೇಶಿಯೋ ಅಥವಾ ಸಿದ್ಧಾಂತಿಯ ಅಭಿಪ್ರಾಯವನ್ನು ಅನುಸರಿಸಿದ ಪೂರ್ವಪಕ್ಷಿಯೇ ಒಂದು ಪ್ರಶ್ನೆ ಮಾಡಿಕೊಂಡು ಪುನರುಕ್ತಿ ಆಗತ್ತಲ್ಲ ಸ್ವಾಮಿ, ಹಿಂದಿನ ಭಾಗದಲ್ಲಿ ಕರ್ಮಕಾಂಡ ಉಪಾಸನಾ ಭಾಗದಲ್ಲಿ ಹೇಳಿದ್ದನ್ನೇ ಇಲ್ಲೂ ಮತ್ತೆ ಹೇಳ್ತಾ ಇದೆ, ಈ ಮುಂದಿನ ವಿಚಾರವೂ ಅದೇ ಹೇಳ್ತಾ ಇದೆ ಅಂತಾದರೆ, ಯಾವುದೋ ಆತ್ಮಾವಾ ಇದಮೇಕ ಏವಾಗ್ರ ಆಸೀತ್ ಅನ್ನೋದು ಅದೇ ಹೇಳ್ತಾ ಇದೆ ಅಂತಾದರೆ, ಹಿಂದಕ್ಕೂ ಮುಂದಕ್ಕೂ ಪುನರುಕ್ತಿ ಅನ್ನೋದು ಮಹಾದೋಷ ಶಾಸ್ತ್ರ ಪ್ರಕಾರ, ಮತ್ತೆ ಅದನ್ನೇ ಹೇಳಬೇಕಾಗಿಲ್ಲ ಅಂತ ಆಗತ್ತಲ್ಲ ಅಂದಿದ್ದಕ್ಕೆ, ಇಲ್ಲ ಪೂರ್ವ ಪಕ್ಷಿ ಪುನರುಕ್ತಿ ಏನಾಗಲ್ಲ ಇಲ್ಲಿ, ಆ ಧರ್ಮಾಂತರ ಬೇರೆಯ ಧರ್ಮಗಳು ಯಾವ ಆತ್ಮನನ್ನು ನಾವು ಉಪಾಸನೆಗೆ ಹೇಳಿದೀವೋ ಸೂರ್ಯಾತ್ಮ ಜಗತಸ್ತಸ್ತು ಶ್ರೇಷ್ಠ ಅಂತ, ಅವನ ಬೇರೆಯ ಧರ್ಮ ವಿಶೇಷಗಳನ್ನು ಹೇಳಬೇಕು ಅನ್ನೋದು ಇಲ್ಲಿ ಮುಖ್ಯ. ಆ ಧರ್ಮಾಂತರಗಳನ್ನು ಹೇಳುವುದು ಅನ್ನೋದು ಮುಖ್ಯವಾಗಿರೋದ್ರಿಂದ ಯಾವ್ಯಾವುದು ಅಂತ ಕೇಳಿದರೆ, ಶ್ರೀ ಯಾವ ಆತ್ಮನನ್ನು ನಾವು ಜಗತ್ತಿಗೆ ಆತ್ಮವಾಗಿದ್ದಾನೆ ಸೂರ್ಯನು ಅಂತ ಹೇಳಿದ್ದೀವೋ, ಆ ಹಿರಣ್ಯಗರ್ಭ ಆ ಪ್ರಾಣ ಅವನು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ಅವನಿಂದಲೇ ಸೃಷ್ಟಿಯಾಗೋದು ಅಂತ ಒಂದು ಸೃಷ್ಟಿಯಾದಿ ಧರ್ಮ ವಿಶೇಷ ಹೇಳಬೇಕಿತ್ತು. ಇನ್ನೊಂದು ಕೇವಲವಾದ ಆತ್ಮನನ್ನು ಉಪಾಸನೆ ಮಾಡ್ಬೋದು ಅನ್ನೋದನ್ನು ಹೇಳಬೇಕಿತ್ತು. ಕೇವಲವಾದ ಆತ್ಮನನ್ನು ತಿಳ್ಕೋಬಹುದು ಅಂತ ಹೇಳಲ್ಲ, ಅದು ಅದ್ವೈತ ಜ್ಞಾನ ಅಂತೀವಿ. ಕೇವಲನಾದ ಆತ್ಮನನ್ನು, ಆತ್ಮನು ಕ್ರಿಯಾಕಾರಕಗಳಿಗೆ ಸಂಬಂಧ ಪಡೆದವನು, ಕೇವಲ ಜ್ಞಾನ ಮಾತ್ರನು, ಚಿನ್ ಮಾತ್ರನು, ಆನಂದ ಮಾತ್ರನು ಅಂತ ಏನು ಹೇಳ್ತೀವಿ ಅದು ಅದ್ವೈತ ಜ್ಞಾನ, ಅದನ್ನು ಅವನು ಒಪ್ಪಲ್ಲ. ಆ ಕೇವಲನಾದ ಆತ್ಮನನ್ನು ಉಪಾಸನೆ ಮಾಡಬೇಕು ಅಂತ. ಹಾಗೆ ಕೇವಲ ಆತ್ಮೋಪಾಸನೆಯನ್ನು ಹೇಳೋದಕ್ಕೂ ಇದು ಬಂತು. ಮತ್ತು ಅಭೇದ ಭೇದಾಭೇದಗಳಿಂದ ಉಪಾಸನೆ ಮಾಡೋದು, ಕರ್ಮಕಾಲದಲ್ಲಿ ಅದೇ ಆತ್ಮನನ್ನೇ ಭೇದರೂಪದಿಂದ ನೋಡಿ ಉಪಾಸನೆ ಮಾಡೋದು, ಅಭೇದ ಕರ್ಮಕಾಲ ಇಲ್ಲದೆ ಇರುವಾಗ ಅಭೇದವಾಗಿ ನಾನೇ ಆಗಿದ್ದೀನಿ ಅಂತಲೇ ಉಪಾಸನೆ ಮಾಡಿ, ಆದರೂ ಉಪಾಸನೆ ಮಾಡಿ, ನಾನೇ ಆಗಿದ್ದೀನಿ ಅಂತ ತಿಳ್ಕೊಳಕ್ಕಾಗಲ್ಲ ಅಂತ ಹೇಳಿ ಈಗ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಕರ್ಮಜ್ಞಾನ ಸಮುಚ್ಚಯವೇ ಶ್ರುತಿವಿಹಿತ ಅನ್ನೋ ಪಕ್ಷ.
विद्याञ्च विद्याञ्च यस्तद्वेदोभयगुंसः विद्याञ्च विद्याञ्च यस्तद्वेदोभयगुंसः अविद्यया मृत्युं तीर्त्वा विद्यया मृतमश्नुते विद्यया मृत्युं तीर्त्वा विद्यया मृतमश्नुते कुर्वन्नेवेह कर्माणि कुर्वन्नेवेह कर्माणि जिजीविषेच्छतगुंसमाः ವಿದ್ಯೆಯನ್ನು ಅವಿದ್ಯೆಯನ್ನು ಯಹ ಯಾವಾತನು ಈಶಾವಾಸ್ಯದ ಮಂತ್ರ ಇದು ಉಭಯಗುಂ ಸಹ ಎರಡನ್ನೂ ಒಟ್ಟಿಗೆ ಸೇರಿಸಿಕೊಂಡು ಯಾರೋ ಅನುಷ್ಠಾನ ಮಾಡುತ್ತಾನೋ ಅಂತ. ವಿದ್ಯೆ ಅಂದರೆ ಉಪಾಸನೆ, ಅವಿದ್ಯೆ ಅಂದರೆ ಅವಿದ್ಯೆಯಿಂದ ಹುಟ್ಟಿದ ಕರ್ಮ. ಅವಿದ್ಯೆ ಅಂದರೆ ಕರ್ಮಕ್ಕೆ ಗುರುತಾಗಿಯೋ, ವಿದ್ಯೆ ಅಂದರೆ ಉಪಾಸನೆಯನ್ನು ಇಟ್ಕೊಂಡು ಕರ್ಮ ಮತ್ತು ಉಪಾಸನೆಗಳನ್ನು ಯಾರು ಒಟ್ಟಿಗೆ ಸೇರಿಸಿಕೊಂಡು ಮಾಡುತ್ತಾನೋ. ಅಲ್ಲ, ನಾವು ಉಪಾಸನೆ ಅಂತ ಹೇಳ್ತಾ ಇದ್ದೀವಿ. ಕರ್ಮಜ್ಞಾನ ಸಮುಚ್ಚಯವಾದಿಗೆ ಉಪಾಸನೆಗಿಂತ ಬೇರೆಯ ಧ್ಯಾನ ವಸ್ತುತಂತ್ರಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಅದರಲ್ಲೇ ವಿದ್ಯೆ ಅನ್ನೋದ್ರಲ್ಲಿ ಅವನಿಗೆ ಎಲ್ಲವೂ ಸೇರೋಯ್ತು. ನಾವು ನಿಮಗೆ ಅರ್ಥ ಆಗಲಿ ಅಂತ ಹೇಳೋದಕ್ಕೆ ಕರ್ಮ ಜ್ಞಾನ ಅನ್ನೋ ಜಾಗದಲ್ಲಿ ಜ್ಞಾನ ಅಂದರೆ ಉಪಾಸನೆ ಅಂತ ನಾವು ಹೇಳ್ತಾ ಇರೋದು. ಕರ್ಮಜ್ಞಾನ ಸಮುಚ್ಚಯವಾದಿಗಳು ಏನು ಉಪಾಸನೆ ಅಂತಿರಲ್ಲ, ಉಪಾಸನೆಯೇ ಜ್ಞಾನ, ಅದಕ್ಕಿಂತ ಬೇರೆ ಜ್ಞಾನವೇ ಇಲ್ಲ ಅಂತ ಆಗಲಿ. ಕರ್ಮಜ್ಞಾನಗಳನ್ನು ಎರಡನ್ನೂ ಯಾರು ಒಟ್ಟಿಗೆ ಸೇರಿಸಿಕೊಂಡು ತಿಳಿಯುತ್ತಾನೋ, ತಿಳಿಯುತ್ತಾನೋ ಅನ್ನೋ ಶಬ್ದಕ್ಕೂ ಅವನಲ್ಲಿ ಕೇವಲ ತಿಳ್ಕೊಳ್ಳೋದಕ್ಕೆ ಅರ್ಥ ಇಲ್ವಲ್ಲ, ಆದ್ದರಿಂದ ಆ ರೀತಿ ಅನುಷ್ಠಾನ ಮಾಡುತ್ತಾನೋ, ಅವನು ಅವಿದ್ಯೆಯಿಂದ ಎಂದರೆ ಕರ್ಮದಿಂದ ಮೃತ್ಯುವನ್ನು ದಾಟ್ತಾನೆ ಅಂದರೆ ಲೌಕಿಕವಾದ ಈ ಕರ್ಮಗಳನ್ನು ಇದನ್ನು ದಾಟಿಬಿಡ್ತಾನೆ. ವಿದ್ಯೆಯಿಂದ ಅಂದರೆ ಉಪಾಸನೆಯಿಂದ ಅಮೃತತ್ವವನ್ನು ಹೊಂದುತ್ತಾನೆ, ದೇವತಾತ್ಮ ಭಾವವನ್ನು ಹೊಂದುತ್ತಾನೆ ಅಂತ. ಕರ್ಮಸಹಿತ ಉಪಾಸನೆಯಲ್ಲಿ ಎರಡು ವಿಧ ಇದೆ. ಅವ್ರೇನು ಕೇಳ್ತಾ ಇದ್ದಾರೆ, ಕರ್ಮಸಹಿತ ಉಪಾಸನೆ ಅಂದರೆ ಯಾವುದು ಅಂತ ಅವ್ರ ಪ್ರಶ್ನೆ. ಕರ್ಮಸಹಿತ ಉಪಾಸನೆ ಅಂದರೆ ಇದೆಲ್ಲವೂ ಕರ್ಮವೇ. ಯಾವುದು ಈಗ ಗುರು ಸೇವೆ ಆಗಲಿ, ಆಶ್ರಮದ ಸೇವೆಗಳಾಗಲಿ, ಪೂಜೆ ಇದರಲ್ಲಾಗಲಿ, ಇದು ಕರ್ಮ. ಇದ್ರ ಜೊತೆಗೆ ಈಗ ಎರಡು ಥರ ಉಪಾಸನೆ ಇದೆ ಕರ್ಮಸಹಿತ ಉಪಾಸನೆಯಲ್ಲಿ. ಶಾಸ್ತ್ರದಲ್ಲಿ ಕೆಲವೊಂದು ಕರ್ಮಕ್ಕೆ ಇಂಥ ಉಪಾಸನೆಯನ್ನು ಸೇರಿಸ್ಕೊಂಡು ಮಾಡಬೇಕು ನೀವು ಅಂತ ಹೇಳುತ್ತೆ. ಶಾಸ್ತ್ರೋಕ್ತವಾದ ಕೆಲವೊಂದು ಕರ್ಮಕ್ಕೆ, ದೊಡ್ಡ ದೊಡ್ಡ ಕರ್ಮಗಳಿದೆಯಲ್ಲ, ಅಗ್ನಿಹೋತ್ರಾದಿ ಕರ್ಮಗಳು, ಅದರಲ್ಲಿ ಈ ಉಪಾಸನೆಯನ್ನು ಸೇರಿಸಿಕೊಂಡೇ ಈ ಕರ್ಮ ಮಾಡಬೇಕು ಅಂತ ಹೇಳುತ್ತೆ. ಅದು ಕರ್ಮಾಂಗ ಉಪಾಸನೆಗಳು ಅಂತ ಹೇಳ್ತೀವಿ. ಅದರಲ್ಲೆಲ್ಲ ನಮ್ಗೆ ಶಾಸ್ತ್ರದಲ್ಲೇ ಗೊತ್ತಾಗೋದು, ಆಮೇಲೆ ದೊಡ್ಡ ದೊಡ್ಡ ಕರ್ಮ ಮಾಡೋವಾಗಲೇ ಗೊತ್ತಾಗೋದು. ಇನ್ನು ಈ ನಮಗೀಗ ಅಂಥ ದೊಡ್ಡ ಕರ್ಮಗಳನ್ನು ನಾವು ಮಾಡ್ತಾ ಇಲ್ಲ, ನಾವು ಏನು ಕರ್ಮ ಮಾಡ್ತಾ ಇದ್ದೀವೋ ಅದರಲ್ಲೇ ಒಂದು ಭಾವನೆ ಮಾಡಬೇಕು. ಅದನ್ನು ಶಾಸ್ತ್ರ ಹೇಳ್ಕೊಟ್ಟಿದೆ. ಏನು ಅಂದರೆ ಅದನ್ನೇ ನಾವು ಕರ್ಮಯೋಗವಾಗಿ ಮಾಡೋದು ಅಂತಲೋ, ಅಥವಾ ಕರ್ಮದ ಜೊತೆಗೆ ದೇವತಾ ಭಾವನೆಯನ್ನು ಸೇರಿಸ್ಕೊಳ್ಳೋದು ಅಂತಲೋ ಮಾಡ್ತೀವಿ. ಈಗ ಒಂದು ಕರ್ಮ ಮಾಡ್ತಾ ಇರ್ತೀನಿ, ಇಲ್ಲೊಂದು ಕಸ ಗುಡಿಸೋದು, ಒರೆಸೋದು, ಪೂಜೆ ಮಾಡೋದು ಏನೋ ಮಾಡ್ತಾ ಇರ್ತೀನಿ. ಆಗ ಈಗ ಯಾವ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದೀನೋ ಅದರಲ್ಲೇ ತನ್ಮಯತೆ ಇಟ್ಟುಬಿಟ್ಟು ಆ ದೇವತೆ ಅಲ್ಲಿದ್ದಾನೆ. ಈಗ ಸುಮ್ಮನೆ ಒಂದು ಪೂಜೆ ಮಾಡೋದು ಒಂದಾಗುತ್ತೆ, ಆದರೆ ಈ ಗುರುಗಳು ಪೂಜೆ ಮಾಡುವಾಗ ಅಲ್ಲಿ ಗುರುಗಳು ಇದ್ದಾರೆ, ಆ ಗುರುಗಳಿಗೆ ನಾನು ತಿನ್ನಿಸ್ತಾ ಇದ್ದೀನಿ, ಆ ಗುರುಗಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಆ ಗುರುಗಳ ಪಾದ ತೊಳಿತಾ ಇದ್ದೀನಿ, ಹೀಗೆ ಭಾವನೆ ಮಾಡೋದು, ಅದನ್ನು ಶಾಸ್ತ್ರ ಒಪ್ಕೊಂಡಿದೆ. ಒಂದು, ಅಥವಾ ಕೆಲವೊಬ್ಬರಿಗೆ ಅಷ್ಟು ಭಾವನೆ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ದೇವತಾ ರೂಪವನ್ನು ಅಲ್ಲಿ ಸಾಕ್ಷಾತ್ಕರಿಸ್ಕೊಂಡು ಅದಲ್ಲೇ ಇದೆ, ಅದಕ್ಕೋಸ್ಕರವಾಗಿ ಕರ್ಮ ಮಾಡ್ತಾ ಇದ್ದೀನಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಹಾಗಿಲ್ಲದೆ ಇರುವಾಗ ಅಟ್ಲೀಸ್ಟ್ ಆ ಕರ್ಮವನ್ನು ಮಾಡೋ ಕಾಲದಲ್ಲಿ ಬೇರೆ ಚಿಂತನೆ ಮಾಡಿಬಿಡ್ತೀವಲ್ಲ, ಅದನ್ನು ಬಿಟ್ಟು ಯಾವುದಾದ್ರೂ ಒಂದು ನಾಮಸ್ಮರಣೆಯನ್ನೋ, ಒಂದು ವಿಷ್ಣು ಸಹಸ್ರನಾಮವನ್ನೋ ಮತ್ತೆ ಹೇಳ್ಕೊತಾ ಇದ್ದೆ. ಹೇಗೋ ಮಾಡ್ಕೋಬೇಕು, ಒಟ್ಟಿನಲ್ಲಿ ಚಿಂತನೆ ಅನ್ನೋದು ಬಂದೇ ಬರುತ್ತೆ. ಯಾವ ಕರ್ಮವನ್ನಾದರೂ ಮಾಡೋಣ, ಅದ್ರ ಜೊತೆಗೆ ಒಂದು ಚಿಂತನೆ ಬರುತ್ತೆ. ಚಿಂತನೆ ಇಲ್ಲದೆ ಇರೋ ಸಮಯವೇ ಇರಲ್ವಲ್ಲಪ್ಪ, ನಮ್ಮ ಮನಸ್ಸಿದೆ ಅಂದರೆ ಅದು ಚಿಂತನೆ ಮಾಡದೇ ಇರಲ್ಲ, ಏನೋ ಒಂದು ಚಿಂತನೆ ಮಾಡುತ್ತೆ. ಸರಿ, ಏನೋ ಒಂದು ಚಿಂತನೆ ಮಾಡೋದಕ್ಕೆ ಬದಲು ಭಗವತ್ ಚಿಂತನೆ ಮಾಡೋದು ಅತ್ಯುತ್ತಮ. ನಾಮಸ್ಮರಣೆಯನ್ನು ಅಥವಾ ಕರ್ಮವನ್ನು, ಈ ಕರ್ಮ ನನ್ನ ಇಷ್ಟದೇವರಾದ ಶ್ರೀರಾಮನ ಸೇವೆ, ಈ ಕರ್ಮದಿಂದಲೇ ನಾನು ರಾಮನನ್ನು ಸುಪ್ರೀತ ಪಡಿಸ್ತಾ ಇದ್ದೀನಿ, ಈ ಕರ್ಮವನ್ನು ಒದಗಿಸಿರೋದು ರಾಮನೇ, ಕರ್ಮ ಮಾಡೋದಕ್ಕೆ ಶಕ್ತಿ ಕೊಟ್ಟಿರೋದು ರಾಮನೇ, ಇದು ನನ್ನ ರಾಮನ ಸೇವೆನೇ, ಇದು ರಾಮ ಇಲ್ಲಿದ್ದಾನೆ ಅವನ ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ ಅವರವರಿಗೆ ಒದಗಿದ ಕರ್ಮಗಳನ್ನು ಮಾಡ್ಕೊಳ್ಳೋದು. ಹೀಗೆ ನನಗೇನೋ ಒಂದು ಕರ್ಮ ಒದಗಿದೆ, ಅದನ್ನು ನಾನು ಭಗವಂತನ ಸೇವೆ, ಭಗವಂತನನ್ನು ಈ ರೀತಿಯಾಗಿ ನಾನು ಆರಾಧನೆ ಮಾಡ್ತಾ ಇದ್ದೀನಿ,
ಇಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅವರೆಲ್ಲೂ ಭಗವದ್ ರೂಪಿಗಳೇ ಭಗವದ್ ರೂಪಿಗಳಾದ ಜನರ ಸೇವೆ ಈ ರೀತಿ ನಡೀತಾ ಇದೆ ಆ ಭಗವಂತನಿಂದನೇ ಇದನ್ನು ಒದಗಿಸಿರೋದು ಆ ಕರ್ಮವನ್ನು ಒದಗಿಸಿರೋದು ಅದನ್ನು ಹೇಳೋದಕ್ಕೆ ಶಕ್ತಿ ಕೊಟ್ಟಿರೋದು ಇದು ಒಂದು ಕರ್ಮವೇ ತಾನೆ ಈ ಕರ್ಮವನ್ನು ಭಗವಂತನೇ ಈ ರೂಪದಲ್ಲಿದ್ದಾನೆ ಪರಮಾತ್ಮನೇ ಈ ರೂಪದಲ್ಲಿ ಶಿಷ್ಯನಾಗೂ ಇದ್ದಾನೆ ಗುರುವಾಗೂ ಇದ್ದಾನೆ ರಾಮನೇ ಗುರು ರಾಮನೇ ಶಿಷ್ಯ ಹಾಗಿರೋದ್ರಿಂದ ಆ ಭಗವಂತನ ಸೇವೆ ಈ ರೀತಿ ನಡೀತಾ ಇದೆ ಅಂತ ಅಂದ್ಕೊಳ್ಳೋದು ಒಂದು ಅದ್ಭುತವೇ ಅದು ಒಂದೊಳ್ಳೆ ಚಿಂತನೆ ತಾನೆ ಉಪಾಸನೆ ಅಂದರೆ ಏನು ಅಂದರೆ ಮತ್ತೆ 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 ಒಂದು ಚಿಂತನೆಯನ್ನು ಅತ್ಯುತ್ತಮವಾದ ಚಿಂತನೆಯನ್ನು ಶಾಸ್ತ್ರೋಕ್ತವಾದ ಚಿಂತನೆಯನ್ನು ಯಾವುದರಿಂದ ನಾನು ಈಗಿನ ನನ್ನ ಈ ಮರ್ತ್ಯಭಾವವನ್ನು ಬಿಟ್ಟು ಮೇಲುಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯನೋ ಮೇಲುಮಟ್ಟ ಅನ್ನೋದರಲ್ಲಿ ಒಂದು ತತ್ವಜ್ಞಾನ ಅನ್ನೋದು ಒಂದಾದರೆ ಉಪಾಧಿಯಿಂದಲೇ ಮೇಲುಮಟ್ಟ ದೇವತಾರೂಪಗಳು ಇದಕ್ಕಿಂತ ಕೋಟಿ 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 ಪಟ್ಟು ಶಕ್ತಿ ತಿಳ್ಕೊಳ್ಳೋ ಶಕ್ತಿ ಜಾಸ್ತಿ ಯಾವುದನ್ನಾರು ಪಡ್ಕೊಂಡ್ರೆ ಉಳಿಸ್ಕೊಳ್ಳೋ ಶಕ್ತಿ ಜಾಸ್ತಿ ಪಡ್ಕೊಳ್ಳೋದೂ ಅಷ್ಟೇ ಬೇಗ ಪಡ್ಕೊಳ್ಳೋದು ಜಾಸ್ತಿ ಹಾಗೆ ಕಡಿಮೆ ಶಕ್ತಿಯನ್ನು ವ್ಯಯ ಮಾಡಿ ಬೇಗ ಪಡ್ಕೊಳ್ಳೋದು ಅಂಥ ದೇವತಾತ್ಮ ರೂಪಗಳನ್ನು ಪಡ್ಕೊಳ್ಳೋದು ಅತ್ಯುತ್ತಮನೇ ಯಾಕೆ ಅದರಿಂದ ನನಗೆ ಚಿತ್ತಶುದ್ಧಿಯಾಗಿ ಮೇಲುಮಟ್ಟದ ಉಪಾಧಿಗಳಲ್ಲಿ ಅದರಲ್ಲಿ ಹಿರಣ್ಯಗರ್ಭ ಲೋಕದಲ್ಲಿ ಅತ್ಯುತ್ತಮ ಬೇರೆ ಲೋಕಗಳಲ್ಲಿ ನಾವು ಹೇಳ್ತೀವಿ ಏನು ಕಠೋಪನಿಷತ್ತಲ್ಲಿ ಬಂತು ನೀವು ಗಂಧರ್ವ ಲೋಕ ಪಿತೃಲೋಕಾದಿಗಳಿಗೆ ಹೋದರೆ ಅಲ್ಲೇ ನಿಮಗೆ ತತ್ವಜ್ಞಾನ ಆಗಲ್ಲ ತುಂಬ ಕಷ್ಟ ಅಂತ ಯಾಕೆಂದರೆ ಭೋಗಭೂಮಿ ಅನ್ನೋ ದೃಷ್ಟಿಯಲ್ಲಿ ಆದರೆ ನಮಗೆ ಹೋಲಿಸ್ಕೊಂಡ್ರೆ ಈಗ ನಮಗೆಲ್ಲರಿಗೂ ಇಲ್ಲಿರೋರಿಗೆಲ್ಲ ತತ್ವಜ್ಞಾನ ಆಗ್ಬಿಟ್ಟಿದೆಯಾ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ದೇಹಾದಿಗಳಲ್ಲಿ ನಮಗೆ ಈ ದೇಹದ ಬಗ್ಗೆ ಅಭಿಮಾನ ಹೋಗಲ್ಲ ಅಂದಮೇಲೆ ಇನ್ನು ದೇವತೆಗಳಿಗೆ ಹೋಗುತ್ತಾ ಆದರೆ ನಮಗಿಂತ ಕೋಟಿ ಕೋಟಿ ಪಟ್ಟು ಮೇಲಿನ ಎಲ್ಲದರಲ್ಲೂ ಮೇಲೆ ಶಕ್ತಿ ಇರೋದರಿಂದ ಅವರಿಗೆ ಅವಕಾಶವೂ ಇದ್ದೇ ಇರುತ್ತೆ ಆಗಲ್ಲ ಅಂತ ಏನು ಹೇಳಕ್ಕೆ ಬರಲ್ಲ ಆಗೋದೇ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಅಲ್ಲಿ ಭೋಗಗಳ ಅವಕಾಶ ಜಾಸ್ತಿ ಇರೋದರಿಂದ ತಪ್ಕೊಳ್ಳೋಕೆ ಅವಕಾಶ ಜಾಸ್ತಿ ಅಂತ ಅಷ್ಟೆ ಅಂದರೆ ಭೋಗದಲ್ಲಿ ಮುಳುಗ್ಬಿಡ್ತೀವಿ ಇಲ್ಲೂ ಎಷ್ಟು ಜನ ಭೋಗದಲ್ಲೇ ಮುಳುಗಿದ್ದೀವಿ ನಾವು ಅಲ್ವಾ ಇದೇ ಹೆಚ್ಚು ಈ ಪ್ರಪಂಚವೇ ಹೆಚ್ಚು ಅಂತ ನಮ್ಮ ಜೀವನದಲ್ಲೇ ನಾವು ಇಷ್ಟು ಕಾಲ ಎಷ್ಟು ಭೋಗದಲ್ಲೇ ಕಳೆದೋಗಿರ್ತೀವಿ ಹಾಗೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಯಾವ ಕರ್ಮ ಮಾಡ್ತಾ ಇರ್ತೀವೋ ಶಾಸ್ತ್ರೋಕ್ತ ಕರ್ಮಗಳನ್ನೇ ಮಾಡ್ತಾ ಇದ್ದರೆ ಬಿಡಿ ಅದು ಭಗವಂತನ ಅನುಗ್ರಹ ಶಾಸ್ತ್ರೋಕ್ತ ಕರ್ಮ ಮಾಡ್ತಾ ಇದ್ದಾರೆ ವೇದಾಧ್ಯಯನ ಮಾಡ್ತಾ ಇದ್ದಾರೆ ಅದು ಅತ್ಯುತ್ತಮ ಅದರ ಜೊತೆಗೂ ಕೇವಲ ಲೌಕಿಕ ಚಿಂತನೆ ಮಾಡ್ಕೊಂಡು ಕರ್ಮ ಮಾಡೋದಕ್ಕಿಂತ ಶಾಸ್ತ್ರದಲ್ಲಿ ಕರ್ಮಗಳನ್ನು ಮಾಡುವಾಗ ಯಾವ ಯಾವ ದೇವತೆಯನ್ನು ಹೇಳಿದೆಯೋ ಆಯಾಯ ದೇವತೆಯನ್ನೇ ಭಾವನೆ ಮಾಡ್ತಾ 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 ಮಾಡೋದು ಈಗ ಅಗ್ನಿಯ ಉಪಾಸನೆ ಮಾಡ್ತಾ ಇರ್ತೀವಿ ಅಗ್ನಿಯ ಉಪಾಸನಾ ಕಾಲದಲ್ಲಿ ನಮ್ಗೆ ಅಗ್ನಿ ಚಿಂತನೆ ಬರ್ತಾನೆ ಇರಲ್ಲ ಅಲ್ಲಿ ಹೇಳುತ್ತೆ ಅಗ್ನಿಗೆ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋ ರವೀತಿ ಮಹೋ ದೇವೋ ಮರ್ತ್ಯಾಗುಂ ಆವಿವೇಶ ಅಂತ ಅವನಿಗೆ ನಾಲ್ಕು ತಲೆ ಚತ್ವಾರಿ ಶೃಂಗ ನಾಲ್ಕು ಕೋಡುಗಳು ತ್ರಯೋ ಅಸ್ಯ ಪಾದಾಹ ಮೂರು ಪಾದಗಳು ದ್ವೇ ಶೀರ್ಷೆ ಎರಡು ತಲೆಗಳು ಸಪ್ತಹಸ್ತಾಸೋ ಏಳು ಕೈಗಳು ಅಂತ ಇದನ್ನು ಆಧ್ಯಾತ್ಮಿಕವಾಗಿ ಬೇರೆ ಅರ್ಥ ಮಾಡ್ಬೋದು ಹಾಗೆ ಇಲ್ಲಪ್ಪ ಅಗ್ನಿ ಹೀಗೆ ಇದ್ದಾನೆ ಅಂತ ಯಾರೋ ಒಬ್ಬ ಭಾವನೆ ಮಾಡ್ದ ಅಂತ ಇಟ್ಕೊಳ್ಳಿ ಅಂಥ ಅಗ್ನಿಗೆ ನಾನು ಈ ಸಮಿತ್ತು ಅನ್ನೋದನ್ನು ಕೊಡ್ತಾ ಇದ್ದೀನಿ ಅವನಿಗೆ ಇದೊಂದು ಹವಿಸ್ಸು ಇದನ್ನು ಅವ್ನು ತಿಂತಾ ಇದ್ದಾನೆ ಅಂತ ಭಾವನೆ ಮಾಡಿದರೆ ಅದೇ ಕರ್ಮ ಯಾವ ಮಟ್ಟಕ್ಕೆ ಹೋಗುತ್ತೆ ಹಾಗೆ ಮಾಡೋಕ್ಕೆ ಆಗಲ್ಲ ಎಷ್ಟೋ ಸಲ ಮಂತ್ರ ಹೇಳ್ತಾ ಇರ್ತೀವಿ ಎಲ್ಲೋ ಇರುತ್ತೆ ಮನಸ್ಸು ಏನೋ ಯೋಚನೆ ಮಾಡಿಬಿಡುತ್ತೆ ಅದಕ್ಕೆ ಅವ್ರು ಉಪಾಸನೆ 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 ಯಾಕೆ ಹೇಳ್ತಾರೆ ಅಂದರೆ ಮನಸ್ಸಿನ ಭಾವನೆಗಳು ಭಾರಿ ಮುಖ್ಯ ಎಲ್ಲೆಲ್ಲ ಹೋಗಿ ಸಿಗಾಕ್ಕೊಂಡಿರುತ್ತೆ ಸಣ್ಣ ಸಣ್ಣ ವಿಚಾರದಲ್ಲಿ ಹೋಗಿ ಸಿಗಾಕ್ಕೊಂಡ್ಬಿಟ್ಟಿರುತ್ತೆ ಮನಸ್ಸು ಸಣ್ಣ ಸಣ್ಣ ಆಸೆಗಳು ನಿನ್ನೆ ಊರಿಗೆ ಹೋಗ್ತಿದ್ನಲ್ಲ ಬೈಕಲ್ಲಿ ಅಲ್ಲಿ ನೋಡಿದೆ ಒಂದು ಇಷ್ಟೇ ಎತ್ತರದ ಬಲೆ ಸುತ್ತಲೂ ಕಟ್ಟಿದ್ದಾರೆ ಅದರೊಳಗೆ ಕುರಿಗಳನ್ನು ಕೂಡಾಕಿದ್ದಾರೆ ಆ ಕುರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ತಳ್ಳಿದ್ರೆ ಬಲೆ ಬಿದ್ದೋಗುತ್ತೆ ನೆಕ್ಕೊಂಡು ಬರ್ಬೋದು ನೆಗಿಬೋದು ಅದನ್ನ ಇಷ್ಟೇ ಎತ್ತರ ಇರೋದು ನಾನು ನೋಡಿದೆ ನಿಂತ್ಕೊಂಡು ಏನು ಹೀಗೆ ಆದರೆ ಎಲ್ಲ ಬಲೆಯ ಸುತ್ತಲೂ ಏನು ಮಾಡಿಬಿಟ್ಟಿದ್ದಾರೆ ಈ ಸೊಪ್ಪನ್ನು ಕಟ್ಬಿಟ್ಟಿದ್ದಾರೆ ಆ ಕುರಿಗಳೆಲ್ಲ ಸೊಪ್ಪು ಮೇಯ್ತಾ ಇವೆ ಒಳಗೆ ಇವೆ ಬಲೆಯೊಳಗೆ ಬಲೆಯಲ್ಲಿ ತಳ್ಕೊಂಡು ಬರ್ಬೋದು ಸಣ್ಣ ಸಣ್ಣ ಆಸೆ ಹೀಗೆ ಸಿಗಾಕ್ಕೊಂಡಿರ್ತೀವಿ ನಾವು ನಮ್ಮ ಭಾವನೆಗಳು ಈಗ ನೋಡಿ ಅಷ್ಟೂ ಕುರಿಗಳು ಒಟ್ಟಿಗೆ ಇರೋದೇ ಇಲ್ಲ ಯಾಕೆ ಆ ಬಲೆ ಸುತ್ತಲೂ ಒಂದು ಸೊಪ್ಪನ್ನು ಕಟ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದ ಅವನ ಕಡೆ ಇಷ್ಟು ಚೆನ್ನಾಗಿ ಇಷ್ಟಿಷ್ಟು ದೊಪ್ಪದ ಸೊಪ್ಪನ್ನು ಗಂಟು ಹಾಕಿ ಆ ಬಲೆಯಿಂದ ನೇದ್ಬಿಟ್ಟಿದ್ದ ಅವನ್ನೆಲ್ಲ ಸ್ವಲ್ಪ ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ ಆ ಒಂದೊಂದು ಗಂಟಿನ ಹತ್ರನೂ ಸೊಪ್ಪಿನ ಗಂಟಿನ ಹತ್ರ ಹೋಗಿ ಆ ಇದು ತಿಂತಾ ಇದೆ ಕುರಿಗಳು ಅವರಿಗೆ ನಾವೆಲ್ಲವೂ ಸೇರ್ಕೊಂಡಿದ್ದನ್ನು ತಳ್ಬೋದು ಅನ್ನೋದು ಗೊತ್ತಾಗಲ್ಲ ನೆಗೆದ ಆ ಕಡೆಗೆ ಹೋಗಬೇಕು ಅಂತಲೂ ಗೊತ್ತಾಗಲ್ಲ ನಮ್ಮ ಆಸೆಗಳು ಅನ್ನೋದು ನಮ್ಮ ಸುತ್ತಲೂ ಒಂದು ಬಳೆ ಹೇಳಿದ್ಬಿಡುತ್ತೆ ಆ
ಆ ಬಲೆ ಹೆಣದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಅಲ್ಲೇ ಸಿಗಾಕ್ಸುತ್ತೆ. ಹಾಗೆ ಅದು ಚಿಂತನೆ ತಾನೇ, ಆ ಚಿಂತನೆಯಿಂದ ತಾನೇ ನಾವು ಸಿಗಾಕ್ಕೊಂಡಿರೋದು. ಆ ಚಿಂತನೆಯಿಂದ ಬಿಡಿಸ್ಕೋಬೇಕು ಅನ್ನೋದನ್ನು ಇನ್ನೊಂದು ಚಿಂತನೆ ಮಾಡೇ ತಪ್ಪಿಸ್ಕೋಬೇಕು. ಇದಕ್ಕಿಂತ ಮೇಲುಮಟ್ಟದ ಒಂದು ಚಿಂತನೆ ಬರಬೇಕು, ಅದನ್ನು ದೇವತಾ ಭಾವನೆಗಳಲ್ಲಿ ಸೇರಿಸ್ತಾರೆ. ಚೆನ್ನಾಗಿದೆ. ಹಕ್ಕಿಗಳ ಕೂಗು, ಚಿಲಿಪಿಲಿ, ಸಚ್ಚಿದಾನಂದ ಗುರುಗಳ ಆಶ್ರಮದಲ್ಲಿ ಏನಿಲ್ಲ, ಎಲ್ಲ ಎಲ್ಲ ವಿಚಾರದಲ್ಲೂ ತಗೊಂಡಿದ್ದಾರೆ. ಎಲ್ಲ ಕಡೆಯಲ್ಲೂ ಆಚಾರ್ಯರು ಕರ್ಮವನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ, ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾರೆ, ಎರಡೂ ಸೇರಿಸ್ಕೊಂಡು ಮಾಡಿ ಅಂತಲೂ ಹೇಳ್ತಾರೆ. ಆದರೆ ಅಷ್ಟೇ ಫೈನಲ್ ಅಲ್ಲ. ಇದನ್ನು ಆಚಾರ್ಯರು ಒಪ್ಕೋತಾರೆ, ಕರ್ಮ ಮಾಡೋದೂ ಬೇಕು ಮನಸ್ಸಿನ ಶುದ್ಧಿಗೆ, ಉಪಾಸನೆಯೂ ಬೇಕು. ಇನ್ನೂ ಒಂದು ಚಿಂತನೆ ಹೇಳ್ತೀನಿ, ಹ್ಯಾಕ್ ಸಣ್ಣದ್ರಲ್ಲಿ ಸಿಗಾಕ್ಕೊಂಡಿರ್ತೀವಿ ನಾವು. ಬರ್ತಾಳಲ್ಲ ಕೆಲಸದವಳು ತಾಯಿ ನಿಂಗಮ್ಮ, ಆ ತಾಯಿ ಮೊನ್ನೆ ಒಂದು ಗಿಡ ಕಿತ್ಕೊಂಡ್ಲು ಇಲ್ಲಿ. ಏನಮ್ಮ ಅದು ಒಂದು ಗಸಗಸೆ ಗಿಡ ಅಂದ್ಲು. ಕಾಡು ಗಸಗಸೆ, ಏನಪ್ಪ ಒಳ್ಳೆ ಗಸಗಸೆ ಏನಲ್ಲ. ಅದು ಏನು ಮಾಡ್ತೀಯ ಅಂದೆ, ಈಗ ತೊಗೊಂಡೋಗಿ ನೆಡ್ತೀನಿ ನಮ್ಮ ಮನೆ ಹಿಂದೆ, ಅದು ಬೆಳೆದು ಮರ ಆಗುತ್ತೆ ಅವಾಗ ಎಮ್ಮೆ ಕಟ್ಟಾಕ್ತೀನಿ ಅದಕ್ಕೆ ಅಂದ್ಲು. ಎಮ್ಮೆಗೆ ಒಳ್ಳೆ ಛತ್ರಿ ಥರ ಬೆಳೆಯುತ್ತೆ, ನೀವು ಗಸಗಸೆ ಗಿಡ ನೋಡಿರ್ಬೋದು, ಛತ್ರಿ ಥರ ಬೆಳೆಯುತ್ತೆ. ಅದ್ರಡಿ ಕಟ್ಟಾಕಿದ್ರು ಮಳೆ ಬಿದ್ದರೂ ಕೂಡ ಆ ಎಮ್ಮೆಗೇನೋ ಆಗಲ್ಲ. ನಾನು ಇವತ್ತೇ ಮಾಡಿದೆ, ಈ ಅಮ್ಮಂಗೆ ಆಗಲೇ 65 ವರ್ಷ ಆಗಿದೆ, ಅವಳಿಗೆ ಮೊಮ್ಮಕ್ಕಳಿದ್ದಾರೆ, ಅವಳು ಆ ಮರ ಬೆಳೆಸಿ ಅದಕ್ಕೆ ಎಮ್ಮೆ ಕಟ್ಟಾಕೋ ಇವತ್ತೇ ಮಾಡ್ತಾಯಿದ್ದಾಳು. ಆ ಮರ ಬೆಳಿಬೇಕು, ಅದಿಷ್ಟುದ್ದು ಗಿಡ ಇದೆ ಈಗ. ಅಂದರೆ ಅದು ಅವ್ರ ಇವ್ರನ್ನ ಖಂಡನೆ ಮಾಡೋದಕ್ಕಲ್ಲ, ನಮ್ಮ ಚಿಂತನೆಗಳು ಎಲ್ಲಿ ಸಿಗಾಕ್ಕೊಂಡಿರುತ್ತೆ ಅಂತಲೇ ನಮಗೆ ಗೊತ್ತ. ಸಣ್ಣ ಸಣ್ಣ ಆಸೆಗಳು, ಪುಟ್ ಪುಟ್ ಆಸೆಗಳು, ಈ ಆಸೆಗಳನ್ನೆಲ್ಲ ತಪ್ಪಿಸ್ಕೋಬೇಕು ಅಂತಲೇ ದೊಡ್ಡ ಆಸೆಯನ್ನು ಶಾಸ್ತ್ರವೇ ಹೇಳ್ಕೊಡ್ತಾ ಇದೆ ನಮಗೆ. ನೀನು ಪಡ್ಕೊಳ್ಳೋ ಅಂತಾನೆ, ಹೆಚ್ಚಿನದಾದದ್ದನ್ನು ಪಡೆದುಕೊಂಡರೆ ಸುಖ ಅಂತ ನಿನಗೆ ಅನಿಸಿದೆಯೋ ಇಲ್ವೇನಪ್ಪ? ಹಾಗಿದ್ರೆ ನಾನು ಹೇಳ್ಕೊಡ್ತೀನಿ, ದೊಡ್ಡ ಚಿಂತನೆಯನ್ನು ಹೇಳ್ಕೊಡ್ತೀನಿ, ಶಾಸ್ತ್ರೋಕ್ತವಾದ ಚಿಂತನೆ ಇದು. ಇಲ್ಲಿ ಫಲ ಬರಲ್ಲ ಅಂತ ಇಲ್ಲವೇ ಇಲ್ಲ, ನಿನ್ನ ಲೌಕಿಕ ಜೀವನದಲ್ಲಿ ಫಲ ಬರದೇ ಇರ್ಬೋದು. ಈಗ ಎಮ್ಮೆ ಕಟ್ಟಾಕೋ ಚಿಂತನೆ ಇದೆಯಲ್ಲ ತಾಯಿದು, ಅವಳದ್ದು ನಡೀದೇ ಹೋಗ್ಬೋದು. ಯಾಕೆ ಮರನೇ ಸತ್ತು ಹೋಗ್ಬೋದು, ಎಮ್ಮೆನೇ ಸತ್ತು ಹೋಗ್ಬೋದು, ಕೊನೆಗೆ ಇದೇ ಹೋಗ್ಬೋದು, ಇದೇವೇ ಹೋಗ್ಬೋದು, ಅಲ್ಲಿ ನಡೀದೇ ಇರ್ಬೋದು. ಆದರೆ ಶಾಸ್ತ್ರೋಕ್ತವಾದ ಈ ಚಿಂತನೆ ಇದೆಯಲ್ಲ, ಇದರಲ್ಲಿ ಸ್ವಲ್ಪವೇ ಸ್ವಲ್ಪ ಮಾಡಿದರೂ ಬರಲ್ಲ ಅಂತಿಲ್ಲ. ಇದರಲ್ಲಿ ನೀನು ಶುರು ಮಾಡಿದರೆ ಸಾಕು, ವ್ಯವಸಾಯ ಎಂಥದ್ದು ಭಗವದ್ಗೀತೆಯಲ್ಲಿ ಪರಮಾತ್ಮ, ಇದರಲ್ಲಿ ನೀನು ಒಂದು ಹೆಜ್ಜೆ ಇಟ್ಟರೂ ಕೂಡ ಈ ಜಾಗದಲ್ಲಿ ನಿನಗೆ ಅದು ಆಗಿಲ್ಲ ಅಂತಾಗಲ್ಲ, ಅದರಲ್ಲಿ ಎಷ್ಟೋ ಫಲ ಬಂದೇ ಬಂದಿರುತ್ತೆ. ಅದರಿಂದ ಶಾಸ್ತ್ರೋಕ್ತವಾದ ಭಾವನೆಗಳು ಇವೆಲ್ಲವೂ ಶಾಸ್ತ್ರೋಕ್ತ ಭಾವನೆಯೇ. ಈಗ ಒಂದು ಸೇವೆ ಮಾಡ್ತಾ ಇರ್ತಾನೆ, ಗುರು ಸೇವೆ ಮಾಡ್ತಾ ಇರ್ತಾನೆ. ಅಲ್ಲಿ ಹೇಳುವಾಗ ಅವರು ಶ್ವೇತಾಶ್ವತರದಲ್ಲಿ ಗುರುವನ್ನು ಪರಮಾತ್ಮನೇ ತಿಳ್ಕೊಂಡು ಸೇವೆ ಮಾಡೋದು ಹಾಗೇ ಆಗುತ್ತೆ. ಅಂದರೆ ಅದು ಒಂದು ಭಾವನೆ, ಎಲ್ಲವೂ ಭಾವನೆಗಳೇ. ನಾವು ಭಾವನೆ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಮಕ್ಕಳ ಮೇಲೆ ಈಗ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ, ಪೌಡ್ರ್ ಹಾಕ್ತಾರೆ, ತಾಯಿ ಅಂದರು, ಭಾವನೆ ಇಲ್ಲದೆ ಇದ್ರೂ ಮಾಡೋಕ್ಕಾಗತ್ತಾ? ಕರ್ಮದ ಜೊತೆಗೆ ಭಾವನೆಯನ್ನು ನಾವು ಸೇರಿಸೇ ಸೇರಿಸ್ತೀವಿ. ಆದರೆ ಲೌಕಿಕ ಭಾವನೆಗಳು ಲೌಕಿಕ ಫಲ ಕೊಡುತ್ತೆ, ಕಡಿಮೆಯ ಫಲ ಕೊಡುತ್ತೆ. ಅದೇ ಕರ್ಮಗಳಲ್ಲಿ ಶಾಸ್ತ್ರೋಕ್ತವಾದ ಭಾವನೆಗಳನ್ನು ಸೇರಿಸ್ಕೊಂಡು ಹೋದರೆ ಅತ್ಯುತ್ತಮವಾದಂಥ ಮೇಲುಮಟ್ಟ ಸಿಗುತ್ತೆ. ಇನ್ನು ಶಾಸ್ತ್ರೋಕ್ತ ಕರ್ಮಗಳು, ಅದರಲ್ಲಿ ಶಾಸ್ತ್ರೋಕ್ತ ಭಾವನೆಗಳು ಇನ್ನೆಷ್ಟು ಮೇಲ್ಮಟ್ಟ, ಲೌಕಿಕ ಕರ್ಮಗಳಲ್ಲಿ ಅಲ್ಲೇ ಒಂಚೂರು ಹೆಚ್ಚು ಮಟ್ಟದ ಲೌಕಿಕ ಚಿಂತನೆಯೇ ಅತ್ಯುತ್ತಮವಾಗಿ ಇಟ್ಕೊಂಡಿರಿ ಅಂತ ಇಟ್ಕೊಳ್ಳಿ. ನನ್ನ ಮಗ ಏನು ಕಾಣಿಸ್ತಾ ಇದ್ದಾನೆ, ಅವನು ಕೃಷ್ಣ ಅಂತ. ತಾಯಂದ್ರಿಗೆ ಎಲ್ಲ ಮಕ್ಕಳಿಗೂ ಅವ್ರವ್ರ ಮಕ್ಕಳು ಕೃಷ್ಣನೇ. ಅದು ಒಂದು ಶಾಸ್ತ್ರೋಕ್ತ ಭಾವನೆಯೂ ಹೌದು, ಅದೊಂದು ಲೌಕಿಕ ಭಾವನೆ ಅಂತ ಇಟ್ಕೊಂಡ್ರು ಮೇಲ್ಮಟ್ಟವೆ. ಅದೇ ಲೌಕಿಕ ಕರ್ಮದಲ್ಲಿ ಶಾಸ್ತ್ರೋಕ್ತ ಭಾವನೆಗಳನ್ನು ಸೇರಿಸ್ಕೊಳ್ಳೋದು, ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಿ ಶಾಸ್ತ್ರೋಕ್ತ ಭಾವನೆಗಳನ್ನು ಸೇರಿಸ್ಕೊಳ್ಳೋದು. ಶಾಸ್ತ್ರದಲ್ಲಿ ಎಲ್ಲ ಪ್ರಕಾರವನ್ನು ಹೇಳಿದೆ, ಮಾಡೋದು ಕಷ್ಟವಾಗಿದೆ ಅಷ್ಟೆ. ನಮಗೆ ಮಾಡೋಕ್ಕೆ ಒಂದು ಟೈಮ್ ಇಲ್ಲ, ಬೇರೆದಕ್ಕೆ ಟೈಮ್ ಕೊಡಬೇಕಲ್ಲ ನಾವು. ಅಯ್ಯೋ ಎಷ್ಟು ಕೆಲಸ ಇದೆ ನಮಗೆ, ಇನ್ನೂ ಏನೇನು ಮಾಡಬೇಕು ಲೌಕಿಕ ಜೀವನದಲ್ಲಿ. ಅದರಲ್ಲಿ ನಮಗೆ ಅಷ್ಟೊಂದು ಇರೋದ್ರಿಂದ ಇಲ್ಲಿ ಶಾಸ್ತ್ರ ನಮ್ಮ ಲೌಕಿಕ ನಾವೇ ನಿಮ್ಮನಿಗೆ ಯಾರನ್ನು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ಸೋಕ್ಕೆ ಯಾರ ಕೈಲೂ ಮಾಡ್ಸೋಕ್ಕಾಗಲ್ಲ, ಅದಂತೂ ಖಡಾ ಖಂಡಿತ ಈ ಕಾಲದಲ್ಲಿ ನೋಡ್ಬಿಟ್ಟಿದ್ದೀವಿ. ಅದರಲ್ಲಿ ವಿರಳವಾದ ಜನರುಗಳು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಶಾಸ್ತ್ರೋಕ್ತ ಭಾವನೆಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಉದ್ಧಾರವಾಗಿ ಹೋಗ್ತಾರೆ, ಅವ್ರ ಬಗ್ಗೆ ಅದಕ್ಕೆ ಶಾಸ್ತ್ರವೇ ಪ್ರಮಾಣ ಅವ್ರಿಗೆ. ಲೌಕಿಕ ಕರ್ಮಗಳನ್ನು ಇದು ಭಗವಂತನ ಸೇವೆ, ಭಗವಂತ ಇದರಿಂದ ತೃಪ್ತವನಾಗ್ತಾ ಇದ್ದಾನೆ. ಇಲ್ಲಿ ನಾವೀಗ ಅಡುಗೆ ಮಾಡಿ ಬಡಿಸ್ತಾ ಇದ್ವಿ, ತಿಂತಾ ಇರೋನು ಭಗವಂತನೇ, ಅಡುಗೆ ಮಾಡ್ತಾ ಇರೋನು ಭಗವಂತನೇ, ಎಂಥ ಒಳ್ಳೆಯ ಭಾವನೆ ಅದು. ಮಾಡಲೇಬೇಕು, ಹೀಗೆ ಮಾಡಿದಾಗ ಖಂಡಿತ ನಮ್ಮ ಮನಸ್ಸು ಒಂದು ಮಟ್ಟಕ್ಕೆ ಹೋಗುತ್ತೆ. ಆ ಮನಸ್ಸು ಮೇಲ್ಮಟ್ಟಕ್ಕೆ ಹೋಗಲಿಲ್ಲ ಅಂದ್ರೆ ಬೆಳಗ್ಗೆ ಇರ್ತಲ್ಲ
ಅವಿದ್ಯಾಫಲದಿಂದ ವಿರಕ್ತನಾದವನು ಅಂತ. ಅವಿದ್ಯಾಫಲದಿಂದ ಅಂದರೆ ಇದೆಲ್ಲವೂ ವಿದ್ಯಾಕ್ಷೇತ್ರವೇ ಆಯಿತು. ಯಾವ ದೃಷ್ಟಿಯಲ್ಲಿ? ತತ್ವಜ್ಞಾನದ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯಾಕ್ಷೇತ್ರವೇ. ಹಿರಣ್ಯ ಗರ್ಭನವರೆಗೂ ವಿದ್ಯಾಕ್ಷೇತ್ರವೇ. ನಮಗಲ್ಲ, ನಮ್ಮಂಥ ಇದೀವಲ್ಲ ನಾವುಗಳು ಅದರ ಫಲ. ಇಷ್ಟು ಅವಿದ್ಯಾಕ್ಷೇತ್ರ ಅಂತ ಹೇಳೋದಾದರೆ ಅಷ್ಟು ದೊಡ್ಡದಾಗಿ ಹೇಳ್ತಾ ಇದೆ. ಇಡೀ ಪ್ರಪಂಚಕ್ಕೆ ಕಾರಣನಾದವನು ಹುಟ್ಟಿಸಿದವನು ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಅದನ್ನು ಮೊದಲು ತಿಳ್ಕೊ, ಆಮೇಲೆ ಇದಿಷ್ಟೇನೇನು ಹುಳಿ ದ್ರಾಕ್ಷಿ ಕತೆ ಮಾತ್ರ ಮಾಡಬಾರ್ದು. ದ್ರಾಕ್ಷಿ ಸಿಗ್ತಾ ಇಲ್ಲ, ಅದಕ್ಕೆ ಅದು ಹುಳಿಯಾಗಿರಬೇಕು ಅಂದ್ಬಿಟ್ರೆ ಅಂದರೆ ಪಲಾಯನವಾದಗಳು ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋದು. ಯಾವ ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು. ಕೊನೆಗೆ ನಮಗೆ ನಾವು ವಂಚನೆ ಮಾಡ್ಕೋತೀವಿ, ಮತ್ತು ಶರೀರ ಬಿದ್ದೋಗುತ್ತೆ. ಇನ್ನೆಷ್ಟು ಜನ್ಮ ಬೇಕೋ ಮತ್ತು ಮಾನವ ಶರೀರ ಬರೋದಕ್ಕೆ ಗೊತ್ತಿಲ್ಲ. ಅದರಿಂದ ಇಲ್ಲಿ ಅವಿದ್ಯೆಯಿಂದ ಅಂದರೆ ಶಾಸ್ತ್ರೋಕ್ತವಾದ ಕರ್ಮಗಳಿಂದ ಸ್ವಾಭಾವಿಕವಾದ ಲೌಕಿಕ ಕರ್ಮಗಳೇ ಮೃತ್ಯುಗಳು, ಅವುಗಳನ್ನು ದಾಟ್ತಾನೆ. ಆ ವಿದ್ಯೆಯಿಂದ ಅಮೃತತ್ವವನ್ನು ಅಂದರೆ ದೇವತಾರೂಪವನ್ನು ಹೊಂದುತ್ತಾನೆ ಅಂತ. ಕುರುವನ್ನೇವೇಹ ಕರ್ಮಾಣಿ ಶ್ರೀ ವಿಶೇಷ ಶತಗುಂಸ, ಇದು ಈಶಾವಾಸ್ಯದ ಮಂತ್ರಗಳು. ಇವೆಲ್ಲ ಜಾಗದಲ್ಲಿ ಕರ್ಮಜ್ಞಾನ ಸಮುಚ್ಚಯವನ್ನು ಹೇಳ್ತಾ ಇದೆ ಅಂತ ಪೂರ್ವಪಕ್ಷಿ ಆಚಾರ್ಯರು. ಅದು ಕರ್ಮಜ್ಞಾನ ಸಮುಚ್ಚಯ ಜಾಗ ಏನಲ್ಲ, ಅಂದರೆ ಸಮುಚ್ಚಯವೇ ಈ ಜಾಗದಲ್ಲಿ ವಿದ್ಯಾಂಚ ವಿದ್ಯಾಂಚ ಜಾಗದಲ್ಲಿ. ಆದರೆ ಅದನ್ನೇ ಫೈನಲ್ಲು ಅಂತ ಹೇಳ್ತಾ ಇಲ್ಲ ಶಾಸ್ತ್ರ. ಅವನು ಇದನ್ನೇ ಹೆಚ್ಚು, ಇಷ್ಟೇ ಕೊನೆ, ಇದಕ್ಕಿಂತ ಬೇರೆಯಾದ ಆತ್ಮಜ್ಞಾನ ಅನ್ನೋದು ಇಲ್ಲ ಅಂತ ಅವನ ಪಕ್ಷ, ಪೂರ್ವಪಕ್ಷೀಯ ಭಾವ. ಇಲ್ಲಿ ಈಗ ಅಂದರೆ ಇಲ್ಲಿ ಅಂದರೆ ನೀವು ಬದುಕಿರುವಂತಹ ಈ ಶರೀರಾದಿಗಳನ್ನು ಹೊಂದಿರುವಾಗ ಕರ್ಮಗಳನ್ನು ಮಾಡುತ್ತಲೇ ಬದುಕಿರಲು ಇಚ್ಛಿಸಬೇಕು. ನೀವೇನಾದ್ರು ಬದುಕಬೇಕು ಅಂದ್ಕೊಂಡಿದ್ದೀರಪ್ಪ, ಎಷ್ಟು ವರ್ಷ 100 ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀವಿ, ಚೆನ್ನಾಗಿ ಬದುಕಬೇಕು. 100 ವರ್ಷ ಅನ್ನೋ ಶಬ್ದ ಉಪಯೋಗಿಸಲ್ವೇನೋ, ಭಗವಂತ ಎಲ್ಲಿ ನಮ್ಮ ಮಕ್ಕಳಿಗೆಲ್ಲ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಂಡೇ ಕೇಳ್ಕೊತಾರೆ, ಎಲ್ಲರೂ ಕೇಳ್ಕೊತಾರೆ, ತಪ್ಪಲ್ಲ. ಖಂಡಿತ ಎಲ್ಲರೂ ಆಯುಷ್ಯವಂತರು, ಆರೋಗ್ಯವಂತರು, ಐಶ್ವರ್ಯವಂತರು, ಪುತ್ರವಂತರು, ಪೌತ್ರವಂತರು, ಅದು ನಮ್ಮ ಶಾಸ್ತ್ರದಲ್ಲಿ ಎಲ್ರಿಗೂ ಹೇಳಿದೆ. ಅತ್ಯುತ್ತಮ ಅದು. ಯಾಕೆಂದರೆ ಮನುಷ್ಯನಿಗೆ ಬೇಗ ಬೇಗ ಸಾಯ್ತಾ ಇದ್ದಾರೆ, ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ಅಂದರೆ ಅವನಿಗೆ ಏನು ಒಂದು ಯಾವುದಾದ್ರೂ ಒಂದರಲ್ಲಿ ಭಾವನೆ ಬರುತ್ತಾ ಅವನಿಗೆ? ಖಂಡಿತ ಬರಲ್ಲ. ನಮ್ಮ ಶಾಸ್ತ್ರದ ಅದಕ್ಕೆ ನಿನ್ನ ಸಂಸಾರ ಚೆನ್ನಾಗಿ ಮಾಡ್ಕೋ, ಅದಕ್ಕೂ ದೇವತಾ ಭಾವನೆಗಳಿದೆ, ಶಾಸ್ತ್ರೋಕ್ತ ಕರ್ಮಗಳಿದೆ, ಅದ್ರ ಜೊತೆಗೆ ನೀನು ಉದ್ಧಾರನೂ ಆಗಬೇಕು. ನೀನು ಇಲ್ಲೇ ಹೇಳ್ಕೊಂಡಿರೋದಲ್ಲ, ಯಾಕೆ ಉಳಿಯಲ್ಲ. ನೀನು ಎಷ್ಟು ವರ್ಷ ಬದುಕಿದ್ರೂ ಅದ್ರ ನೆಕ್ಸ್ಟ್ ದಿನ ಇಲ್ಲ. 100 ವರ್ಷ ಬದುಕಿದ ಅಂದರೆ ಅದ್ರ ನೆಕ್ಸ್ಟ್ ದಿನ, ವೆರಿ ನೆಕ್ಸ್ಟ್ ಸೆಕೆಂಡು ಇಲ್ಲ ಅಂತಲೇ ಅರ್ಥ, ಅದು ಬೇರೆ ವಿಷಯ. ಆದರೆ ಈ ಏನಿದೆ, ನಾವು ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದು, ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದು, ಐಶ್ವರ್ಯ ಕೇಳ್ಕೊಳ್ಳೋದು, ನಮ್ಮ ಶಾಸ್ತ್ರ ಪ್ರಕಾರ ವಿರೋಧ ಅಲ್ಲ, ತಪ್ಪೂ ಅಲ್ಲ. ಆದರೆ ಅದಕ್ಕೆ ಶಾಸ್ತ್ರೋಕ್ತವಾದ ಕರ್ಮಗಳು ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಏನು ಲೌಕಿಕವಾಗಿ ನಮ್ಮ ಪ್ರಯತ್ನದಿಂದಲೇ ಎಲ್ಲ ಆಗುತ್ತೆ ನಾವು ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಎಷ್ಟು ಕಡೆನೂ ಹೊಡೆತಾ ತಿಂತಾ ಇದ್ದೀವಿ. ಇದರ ಜೊತೆಗೆ ಶಾಸ್ತ್ರೋಕ್ತ ಭಾವನೆಗಳನ್ನು, ಶಾಸ್ತ್ರೋಕ್ತ ಕರ್ಮಗಳನ್ನು ಇಟ್ಕೊಂಡು ಅದನ್ನೇ ಬಯಸಿದರೆ ಇನ್ನೂ ಚೆನ್ನಾಗಿ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಅದರ ಜೊತೆಗೆ ಬರೀ ಇಷ್ಟೇ ಫೈನಲ್ ಅಂತಲೂ ಅಂದ್ಕೋಬಾರ್ದು. ಅದಕ್ಕೆ ಬದುಕಿರುವುದಕ್ಕೆ ನೀವು 100 ವರ್ಷ ಬದುಕಿರುವುದಕ್ಕೆ ಇಷ್ಟಪಡುವುದಾದರೆ ನೀವು 100 ವರ್ಷಗಳು ಕೂಡ ಕರ್ಮವನ್ನು ಮಾಡುತ್ತಲೇ ಬದುಕಿರಬೇಕು ಎಂಬ ಮಂತ್ರ ವಾಜಿನಾಮ್ ಅಂದರೆ ಇದು ಬೃಹದ ಶುಕ್ಲಯಜುರ್ವೇದದವರು ಆ ಶುಕ್ಲಯಜುರ್ವೇದದಲ್ಲಿ ಈ ರೀತಿಯಾಗಿ ಹೇಳಿದೆ. ಅದಕ್ಕೆ ಅರ್ಥ ಬರಿತಾ ಇದ್ದಾರೆ ಈಗ ಯಾರೋ ಪೂರ್ವಪಕ್ಷಿನೇ ಅರ್ಥ ಹೇಳ್ತಾ ಇದ್ದಾನೆ. ನಚ ವರ್ಷಶತಾತ್ ಪರಂ ಆಯುಃ ಮರ್ತ್ಯಾನಾಂ ಯೇನ ಕರ್ಮ ಪರಿತ್ಯಾಗೇನ ಆತ್ಮಾನಂ ಉಪಾಸೀತ. ಈ ಮೇಲಿನ ಮಂತ್ರದಲ್ಲಿ ನೀವು 100 ವರ್ಷ ಬದುಕಿರುವುದಾದರೂ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು ಅಂತಿದೆ. ಹಾಗಿರಿ 100ನೇ ವರ್ಷ ಆದಮೇಲೆ ಬದುಕಿದ್ರು ನಾನು ಕುಚೋದ್ಯದ ಪ್ರಶ್ನೆ ಮಾಡ್ಬೋದಲ್ವಾ? 100 ವರ್ಷ ಬದುಕಿರ್ತೀನಿ, ಹಾಂ, ಅದಾದಮೇಲೆ ನೆಕ್ಸ್ಟ್ ದಿನದಿಂದ ನಾನು ಕರ್ಮ ಬಿಡ್ಬೋದಾ ಅಂದರೆ ಆ ಥರ ಅಲ್ಲ ಹೇಳ್ತಾ ಇರೋದು. ಬದುಕಿರುವವರೆಗೂ ಕರ್ಮವನ್ನು ಮಾಡ್ತಾ ಇರಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಅದು ಯಾವ ಅರ್ಥದಲ್ಲಿ ಅಂದರೆ 100 ವರ್ಷಕ್ಕಿಂತ ಹೆಚ್ಚಿನದ ಆಯಸ್ಸು ಮರ್ತ್ಯರಾದ ನಮಗಿಲ್ಲ. ಇದು ಮರ್ತ್ಯತ್ವ ಇದೆ ಇದಕ್ಕೆ, ಇದು ಸತ್ತೇ ಸಾಯುತ್ತೆ. ಆದರೆ 100 ವರ್ಷಕ್ಕಿಂತಲೂ ಹೆಚ್ಚಾಗಿ ಬದುಕಿರೋರನ್ನ ವಿರಳವಾದ ಜನರು ನೋಡಿದ್ದೀವಿ ಹೊರತು ಎಲ್ರಿಗೂ ಸಾಮಾನ್ಯವಾಗೇನು 100 ವರ್ಷಕ್ಕಿಂತ ಆಯುಷ್ಯ ಜಾಸ್ತಿ ಏನಿರಲ್ಲ. ಹಾಗೇನಾದ್ರೂ ಇದ್ದಿದ್ದರೆ ಕರ್ಮದವನ್ನು ಬಿಟ್ಟು ಬಿಟ್ಟು ಆತ್ಮನನ್ನು ಉಪಾಸನೆ ಮಾಡಬೇಕು. ಏನ ಕರ್ಮ ಪರಿತ್ಯಾಗೇನ ಆತ್ಮಾನ ಉಪಾಸೀತ,
ಹಾಗೇನಾದರೂ ನಿಮಗೆ 100 ವರ್ಷಕ್ಕಿಂತ ಆಯುಷ್ಯ 200 ವರ್ಷ ಬದುಕ್ತಾರೆ 300 ವರ್ಷ ಬದುಕ್ತಾರೆ ಅಂತ ಇದ್ದಿದ್ರೆ ಆಗ ಕರ್ಮವನ್ನು ಬಿಟ್ಟು ಆತ್ಮನನ್ನು ಉಪಾಸನೆ ಮಾಡ್ಬೋದಾ? ಆವಾಗ ಕೇವಲ ಆತ್ಮನನ್ನು ಉಪಾಸನೆ ಮಾಡ್ಬೋದಾ ಕರ್ಮ ಇಲ್ಲದೆ ಇರೋಟ್ರೆ? ಕೇವಲ ಆತ್ಮನ ಉಪಾಸನೆಯೂ ಹೇಳಿದ ನೀವು ಹಿಂದೆ ಹೇಳಿದ್ನಲ್ಲ, ಯಾಕೆ ಪುನರುಕ್ತಿ ದೋಷ ಇಲ್ಲ ಅನ್ನೋದ್ರಲ್ಲಿ. ಆದರೆ ಅವನು ಹೇಳೋದು ಕೇವಲ ಆತ್ಮ ಉಪಾಸನೆ ಅನ್ನೋದು ಕರ್ಮ ಇಲ್ಲದೇ ಇರೋ ಟೈಮಲ್ಲಿ. ಕರ್ಮವನ್ನು ಸಂಪೂರ್ಣವಾಗಿ ಬಿಟ್ಬಿಡ್ತೀನಿ, ಕೇವಲ ಆತ್ಮ ಉಪಾಸನೆ ಮಾಡ್ತೀನಿ, ಒಪ್ಪಲ್ಲ ಅವನು. ಈ ಕರ್ಮ ಮಾಡಿದ್ದೀನಿ, ಮಧ್ಯಾಹ್ನದ ಹೊತ್ತಲ್ಲೆಲ್ಲ ಏನಪ್ಪ ಕೆಲಸ, ಆತ್ಮ ಉಪಾಸನೆ ಮಾಡು. ಬೆಳಗ್ಗೆ ಹೊತ್ತೆಲ್ಲ ಅಗ್ನಿಹೋತ್ರಾದಿ ಕರ್ಮಗಳನ್ನೆಲ್ಲ ಮಾಡ್ತಾನೆ, ಉಪದರ್ಶನ ಮಾಡ್ತಾನೆ, ವೈಶ್ವದೇವ ಮಾಡ್ತಾನೆ, ಅತಿಥಿ ಅಭ್ಯಾಗತರ ಸೇವೆ ಮಾಡ್ತಾನೆ. ಮಧ್ಯಾಹ್ನ ಒಂದು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಏನು ಕೆಲಸ? ಆತ್ಮೋಪಾಸನೆ ಮಾಡು ಅಂತ ಹಾಗವನು ಹೇಳೋದು ಕೇವಲ ಆತ್ಮೋಪಾಸನೆ ಅಂದರೆ. ಆದರೆ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ ಕರ್ಮವನ್ನೆಲ್ಲ ಬಿಟ್ಟು ಆತ್ಮೋಪಾಸನೆಯನ್ನೇ ಕೇವಲ ಮಾಡಬೇಕು ಅಂತಾದರೆ 100 ವರ್ಷಕ್ಕಿಂತ ಹೆಚ್ಚಿಗೆ ಬರ್ಕೋದಾಗಿದ್ದಿದ್ರೆ ಹಾಗೆ ಮಾಡ್ಬೋದಾಗಿತ್ತಪ್ಪ. ಆದರೆ ಶಾಸ್ತ್ರದಲ್ಲಿ ಆಯುಷ್ಯ ಅನ್ನೋದು ಮರ್ತ್ಯರಿಗೆ 100 ವರ್ಷಕ್ಕಿಂತ ಹೆಚ್ಚಿನದಾದ ಆಯುಷ್ಯವನ್ನೇನು ಹೇಳಿಲ್ಲ. ಶಾಸ್ತ್ರೋಕ್ತವಾದ ಆಯುಷ್ಯವನ್ನು ಇಟ್ಕೊಂಡು ನಾವು ಹೇಳ್ತಾ ಇರೋದು. ಶಾಸ್ತ್ರದಲ್ಲಿ 116 ಆಯುಷ್ಯವನ್ನು ಹೇಳಿದೆ, 116 ವರ್ಷ ಬದುಕ್ತಾನೆ ಅಂತ. ಹಾಗೆ 116 ವರ್ಷನೂ ಕರ್ಮನೇ ಮಾಡ್ಬೇಕು ನೀವು. ಕರ್ಮದ ಜೊತೆಗೆ ದೇವತಾ ಭಾವನೆಯನ್ನು ಮಾಡಬೇಕು. ದೇವತಾ ಭಾವನೆ ಕರ್ಮ ಇಲ್ಲದೆ ಇರೋ ಕಾಲವೇ ಇರಬಾರ್ದು ಅಂತ ಒಂದು ದೃಷ್ಟಿಯಲ್ಲಿ ಒಳ್ಳೆಯದು. ಯಾಕೆ ಅಂದರೆ ನಾವು ಇದಲ್ಲದೇ ಇದ್ದರೂ ಲೌಕಿಕ ಕರ್ಮವನ್ನಾದರೂ ಮಾಡೇ ಮಾಡ್ತೀವಿ. ಲೌಕಿಕ ಕರ್ಮದಲ್ಲಿ ಛಿದ್ರಗಳು ಭಾರಿ ಇರುತ್ತೆ, ಸಿಗಾಕೋತೀವಿ ಹೋಗಿ ಎಲ್ಲೆಲ್ಲೋ ಒಂದು ಕಡೆ ಅಲ್ವಾ ಒಂದು. ಆಮೇಲೆ ಲೌಕಿಕ ಕರ್ಮದಲ್ಲಿ ಕೇವಲ ಅತ್ಯಂತ ಲೌಕಿಕವಾದ ಸಣ್ಣ ಸಣ್ಣ ಪ್ರಯೋಜನಗಳೇ ಹೊರತು ಅದಕ್ಕಿಂತ ಮೇಲುಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ಈ ನಮ್ಮ ಜೀವನ ಇದೆಯಲ್ಲ, ಇದರಲ್ಲಿ ಛಿದ್ರಂ ಹಿ ಮೃಗಯಂತ್ಯೇತೆ ಪುರುಷಾಹ ಬ್ರಹ್ಮರಾಕ್ಷಸಾಹ ಅಂತ ಒಂದು ರಾಮಾಯಣದಲ್ಲಿ ಒಂದು ವಾಕ್ಯ ಇದೆ. ಕರ್ಮಕಾಲದಲ್ಲಿ ಒಂದು ಸಣ್ಣ ಸಣ್ಣ ವೀಕ್ ಪಾಯಿಂಟ್ಗಳನ್ನು ಹುಡುಕ್ತಾ ಇರ್ತಾರೆ ರಾಕ್ಷಸರು ಅಂತ, ಅಲ್ಲಿ ಬಂದು ಹೊಡಿತಾರೆ ನಿಮ್ಮ. ಇನ್ನು ಲೌಕಿಕ ಕರ್ಮದಲ್ಲೇ ಬರೀ ವೀಕ್ ಪಾಯಿಂಟೇ ಅದು. ಶಾಸ್ತ್ರೋಕ್ತ ಕರ್ಮ ಇದೆ, ಶಾಸ್ತ್ರೋಕ್ತ ಭಾವನೆಗಳಿದೆ ಅಂದರೆ ಆಗ ವೀಕ್ ಪಾಯಿಂಟನ್ನು ಅವ್ರು ಹುಡುಕ್ಬೇಕಾಗತ್ತೆ. ಈಗ ಯಾಕೆ ಜನರಿಗೆ ಇಷ್ಟೊಂದು ಹೊಡೆತಗಳು? ಬರೀ ಈಗ ಫೋನ್ ಮಾಡ್ತಾರಲ್ಲ, ನಮ್ಗೆ ಅಂಥ ಕಷ್ಟ ಬಂದಿದೆ, ಇಂಥ ಕಷ್ಟ ಬಂದಿದೆ, ಜೊಂಪ ಜಾತಕ ನೋಡಿ, ಅದು ನೋಡಿ, ಇದು ನೋಡಿ, ಕತೆ ಹೊಡಿತಾರಲ್ಲ. ಯಾಕೆ ಅಂದ್ರೆ ಬರೀ ಮಾಡ್ತಾ ಇರೋದಲ್ಲ ಲೌಕಿಕ ಕರ್ಮವೇ, ಶಾಸ್ತ್ರೋಕ್ತ ಕರ್ಮದ ಟಚ್ಚೇ ಇಲ್ಲ, ನಿನ್ನಲ್ಲಿ ದೇವತಾ ಭಾವನೆಗಳೇ ಇಲ್ಲ, ನೀನು ಬರೀ ವೀಕಲ್ಲೇ ಇರೋದು, ನೀನು ಹೊಡಿತಾನೆ ಅಂತ ಮೇಲೆ ಹೇಳಕ್ಕೆ ಬಿಡೋದೇ ಇಲ್ಲ ಅವರು. ಆದರೆ ಶಾಸ್ತ್ರೋಕ್ತ ಕರ್ಮ ಮಾಡ್ತಾ ಶಾಸ್ತ್ರೋಕ್ತ ಭಾವನೆಗಳನ್ನು ಮಾಡೋರಿಗೆ ಮಧ್ಯದಲ್ಲಿ ಆ ದೇವತಾ ಚಿಂತನೆ ಇಲ್ಲದೆ ಇರೋ ಕಾಲವೇ ಇಲ್ಲದೆ ಇರೋ, ಅದರಿಂದ ಅಲ್ಲಿ ಹೊಡಿತಾರೆ ಅನ್ನೋ ಅರ್ಥಕ್ಕೂ ದೇವತಾ ಭಾವನೆಗಳನ್ನು ಬಿಟ್ಟು ಆಸುರ ಭಾವನೆಗಳೇನು ಬರುತ್ತೆ ಮನಸ್ಸಿನಲ್ಲಿ, ಈ ಭೋಗ ಭಾವನೆಗಳು, ನಾನು ಇಂಥದ್ದಂತ ಅನುಭವಿಸ್ಬೇಕು, ನಾನು ಹೀಗೆ ಮಾಡಿ ಹಾಗೆ ಅನುಭವಿಸ್ಬೇಕು, ಅಂಥ ವಸ್ತುವನ್ನು ಅನುಭವಿಸ್ಬೇಕು ಅಂತ ಬುದ್ಧಿಗಳು ಬರುತ್ತಲ್ಲ, ಅದು ದೇಹದ ಶಕ್ತಿಯನ್ನೆಲ್ಲ ಕಡಿಮೆ ಮಾಡುತ್ತೆ. ಇದರಲ್ಲಿ ನಚಿಕೇತನನ್ನು ನೀನು ಅಪ್ಸರ ಸ್ತ್ರೀಯರನ್ನು ಕೇಳ್ಕೋ, ಅದನ್ನು ಕೇಳ್ಕೋ, ಇದನ್ನು ಕೇಳ್ಕೋ ಅಂದಾಗ ಹೇಳ್ತಾನೆ, ಸರ್ವೇಂದ್ರಿಯಾಣ ಜರಯಂತಿ ತೇಜ, ಇಂದ್ರಿಯಗಳ ಶಕ್ತಿನೆಲ್ಲ ಹೀರ್ ಹಾಕತ್ರೆ ಇವು ಭೋಗಗಳು, ಇದು ಬೇಕಾಯ್ದೋ ಬೇಡ, ಎಲ್ಲ ಭೋಗಗಳು ಹಾಗೇನೆ ವಿಪರೀತವಾಗಿ ತಿಂದ್ವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ದಿನ ಹಾಕ್ಕೊಳ್ಳೋದೇ ಎಲ್ಡೋಪರ್ಗಳು, ಎಷ್ಟು ಎಲ್ಡೋಪರ್ ಹಾಕ್ಕೋಬೇಕೋ, ಆಮೇಲೆ ಇನ್ನೂ ಸ್ಪೋರಲ್ಯಾಕ್ಗಳನ್ನು ಹಾಕ್ಕೋಬೇಕೋ ಗೊತ್ತಾಗಲ್ಲ, ಮುಂದೆ ಮುಂದಕ್ಕೆ ಹೋದರೆ ಇನ್ನೂ ಏನೇನೇನೋ ಹಾಕ್ಕೋಬೇಕಾಗ ತಡೆಯಲ್ಲ ದೇಹ. ಅಂದರೆ ಒಂದೊಂದು ಭೋಗವು ವಿಪರೀತವಾಗಾದರೆ ದೇಹದ ಶಕ್ತಿಯನ್ನು ಕಡಿಯುತ್ತೆ. ಹಾಗಿರೋ ಭೋಗ ಅನುಭವಿಸ್ಬೇಡ ಶಾಸ್ತ್ರ ಹೇಳಿದೆಯೋ, ಅನುಭವಿಸು, ಅದಕ್ಕೊಂದು ಲಿಮಿಟೇಷನ್ಸ್ ಇದೆ. ಆ ಅನುಭವಿಸೋದನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಅನುಭವಿಸು, ಇಷ್ಟ ಬಂದಾಗೆ ಲೌಕಿಕವಾದ ಸ್ವೇಚ್ಛಾಚಾರದಿಂದ ಅನುಭವಿಸ್ಬೇಡ. ಆಮೇಲೆ ಶಾಸ್ತ್ರೋಕ್ತ ಚಿಂತನೆ ಮಾಡ್ತಾ ಮಾಡ್ತಾನೆ ಅನುಭವಿಸು. ಶಾಸ್ತ್ರದಲ್ಲಿ ಇದನ್ನೆಲ್ಲ ನೀವು ಧರ್ಮಶಾಸ್ತ್ರಕ್ಕೆ ಬಂದಾಗ ಚೆನ್ನಾಗಿ ಗೊತ್ತಾಗುತ್ತೆ. ಧರ್ಮಶಾಸ್ತ್ರವನ್ನು ಹೇಳುವಾಗ ಅಲ್ಲಿ ಒಂದೊಂದು ಜಾಗದಲ್ಲಿ ಎಂಥೆಂಥ ದೇವತಾ ಭಾವನೆಗಳನ್ನು ಮಾಡಬೇಕು ಒಂದೊಂದು ಕರ್ಮದರಲ್ಲೂ ಅಂತ ಭಾರಿ ಚೆನ್ನಾಗಿದೆ. ನಮ್ಮ ವೈದಿಕ ಶಾಸ್ತ್ರ ಇದೆಯಲ್ಲ, ಎಲ್ರಿಗೂ ಸೇರಿರೋದು, ಎಲ್ರಿಗೂ ಬೇರೆ ಬೇರೆ ಹೇಳುತ್ತೆ. ಗೃಹಸ್ಥ ವಾನಪ್ರಸ್ಥ ಬ್ರಹ್ಮಚಾರಿ, ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಎಲ್ರಿಗೂ ಅವರವರ ಕರ್ಮಗಳಲ್ಲಿ ಅವರವರ ದೇವತಾ ಭಾವನೆಗಳನ್ನು ಮಾಡಿ ಅದರಲ್ಲಿ ಉದ್ಧಾರ ಆಗುವಂಥ ಕ್ರಮಗಳನ್ನು ಅದ್ಭುತವಾಗಿ ಹೇಳುತ್ತೆ. ಕಲಿಬೇಕು, ಎಲ್ಲಾದನ್ನು ಓದಬೇಕು ಒಂದ್ಸಲ. ಹಾಂ, ದರ್ಶಿಚಂಚ ತಾವಂತಿ ಪುರುಷಾಯು ಪುರುಷಾಯುಷಃ ಅನ್ನಾಂ ಸಹಸ್ರಾಣಿ ಭವಂತೀತೆ
ಇನ್ನು ಐತರೇಯ ಆರಣ್ಯಕದ ಹಿಂದಿನ ಭಾಗದಲ್ಲಿ ತೋರಿಸೋ ಇದೆ ಏನು ಅಂತ, ಒಬ್ಬ ಪುರುಷನ ಆಯುಷ್ಯ ಅಂದರೆ ಇಷ್ಟೇನೆ, ಎಷ್ಟು ಅಂದರೆ ಒಂದು ಬೃಹತೀ ಸಹಸ್ರ ಅಂತ, ಅನ್ನಾಂ ಸಹಸ್ರಾಣಿ ಭವಂತಿ, ಆ ಹಗಲಿನ ಸಹಸ್ರಗಳಾಗುತ್ತೆ, ಒಂದು ದಿನದ ಸಹಸ್ರಗಳಾಗುತ್ತವೆ ಅಂತ. ಈಗ ಒಂದು ವರ್ಷಕ್ಕೆ 365 ಅಂದರೆ ಆ ರೀತಿಯಾಗಿ 1000 ಅಂದರೆ 36,000 ದಿನಗಳು. ಒಬ್ಬ ಪುರುಷನ ಆಯುಷ್ಯ ಅನ್ನೋದು 36,000 ದಿನಗಳೇ ಆಗುತ್ತೆ. ಈಗ ಬೃಹತ್ ಅಲ್ಲಿ ಬರೆದಿದ್ದಾರೆ ನೋಡಿ ಸ್ವಾಮಿಗಳು, ಒಂದು ಟಿಪ್ಪಣಿ ಬರೆದಿದ್ದಾರೆ, 36 ಅಕ್ಷರ ಬೃಹತಿ, ಬೃಹತಿ ಸಹಸ್ರಕ್ಕೆ 36,000 ಅಕ್ಷರಗಳು, 100 ವರ್ಷಕ್ಕೆ ಎಂದರೆ ಪುರುಷನ ಆಯುಷ್ಯಗೆ ಅಷ್ಟೇ ದಿನಗಳಾಗುತ್ತವೆ. 365 × 100 ಅದೇ 365 × 100 ಅಂದರೆ 36,000 ತಾನೆ. 365 × 10 3,650 × 10 36,005. ಆ 36,000 ದಿನಗಳು ಅನ್ನೋದೇ ಪುರುಷನ ಆಯುಷ್ಯ. ಅಷ್ಟೇ ದಿನಗಳಿರೋದು ಮನುಷ್ಯನಿಗೆ ಆಯುಷ್ಯ ಅಂತ ತೋರಿಸ್ತಾ ಇದೆ. ಅಷ್ಟು ದಿನಗಳನ್ನು ಕರ್ಮ ಮತ್ತು ಉಪಾಸನೆಗಳಿಂದಲೇ ನೀವು ಕಳಿಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೀಗೆ ಹೇಳ್ತಾ ಇರೋವಾಗ ಇದು ಬಿಟ್ಟು ಆತ್ಮಚಿಂತನೆ ತತ್ವಜ್ಞಾನ ಅಂತ ಎಲ್ಲಿ ಹೇಳಿದೆ ಶಾಸ್ತ್ರ? ಕರ್ಮ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ, ಕರ್ಮ ಬಿಟ್ಟು ಬದುಕಬೇಡ ಅಂತ ಹೇಳ್ತಾ ಇದೆ, ನೀನು ಕರ್ಮ ಬಿಟ್ಟಿದ್ವಿ ಅದಕ್ಕೆ ಮುಗೀತು ಕೊನೆ ಅಂತಲೂ ಹೇಳ್ತಾ ಇದೆ. ಹೀಗೆ ಹೇಳಿದ ಮೇಲೆ ಇನ್ನೂ ಇದನ್ನು ಬಿಟ್ಟು ಬೇರೆ ಆಯುಷ್ಯವನ್ನು ಹೇಳ್ತಾ ಇಲ್ಲ. ನೀನು 100 ವರ್ಷ ಕರ್ಮ ಮಾಡಿದ್ಮೇಲೆ ಇನ್ನೊಂದು 50 ವರ್ಷ ಎಕ್ಸ್ಟ್ರಾ ಬಂದು ಸೇರ್ಕೊಳ್ಳುತ್ತಪ್ಪ, ಆ ಟೈಮಲ್ಲಿ ಕೇವಲ ಆತ್ಮಚಿಂತನೆ ಏನು ಮಾಡು ಅಂತ ಹೇಳಿದ್ಯಾ? ಆದ್ದರಿಂದ ಆತ್ಮಚಿಂತನೆ ಅನ್ನೋದು ಕೂಡ ಇದೆ. ಕೇವಲ ಕರ್ಮವನ್ನು ಮಾಡ್ತಾ ಅಲ್ಲಿ ಯಾವತ್ತೋ ಪ್ರಾಣ ಸೂರ್ಯ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನೇ ಆತ್ಮನಾಗಿ ಉಪಾಸನೆ ಮಾಡಬೇಕು ಅಂತಲೇ ಹೇಳ್ತಾ ಇರೋದು. ಅಥವಾ ಕರ್ಮವನ್ನೆಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆ ಕೂತ್ಕೊಂಡು ಕೇವಲ ಪ್ರಾಣನೇ ಜಗತ್ತಿಗೆಲ್ಲ ಆತ್ಮನಾಗಿದ್ದಾನೆ, ಅವನು ನನಗೇ ಆತ್ಮನಾಗಿದ್ದಾನೆ, ನಾನು ಯಾವತ್ತೂ ಪ್ರಾಣನಿಗಿಂತ ಬೇರೆಯಾಗಿಲ್ಲ, ಪ್ರಾಣನೇ ಜಗತ್ತಿಗೆ ಆಧಾರಕರ್ತ, ಅದನ್ನೇ ಉಪಾಸನೆ ಮಾಡಿ. ಶಾಸ್ತ್ರದಲ್ಲಿ ಮುಂದಕ್ಕೆ ಪ್ರಾಣೋಪಾಸನೆ ವಿಚಾರ ಹೇಳುತ್ತೆ. ಇತರ ಇದರಲ್ಲಿ ಪ್ರಶ್ನೋಪನಿಷತ್ತಲ್ಲಿ ಪ್ರಾಣನ ಉಪಾಸನೆಯನ್ನು ತುಂಬ ಚೆನ್ನಾಗಿ ತೊಗೊಂಡು ಅದ್ಭುತವಾದ ಪ್ರಾಣೋಪಾಸನೆ ಮಾಡು, ಹಾಗೆ ಮಾಡಬೇಕೇ ಹೊರತು ಎಲ್ಲವನ್ನು ಬಿಟ್ಬಿಡ್ತೀನಿ ಮಾಡ್ತೀನಿ ಅನ್ನೋಕ್ಕೆ ಆಗಲ್ಲ ಅಂತ. ಆಚಾರ್ಯರು ಚಿತ್ತ ಶುದ್ಧಿಯಾಗೋವರೆಗೂ ಭಗವಂತನ ತತ್ವವನ್ನು ತಿಳ್ಕೊಳ್ಳೋ ಮಟ್ಟದವರೆಗೂ ಇದನ್ನೆಲ್ಲ ಒಪ್ಕೊಂಡೇ ಒಪ್ಕೋತಾರೆ. ಆದರೆ ಕರ್ಮೋಪಾಸನೆಗಳು ಇಲ್ಲದೇ ಕೇವಲ ಆತ್ಮಚಿಂತನೆ ಅನ್ನೋದು ಇಲ್ಲವೇ ಇಲ್ಲ, ಆತ್ಮಚಿಂತನೆ ಆಗೋದೇ ಇಲ್ಲ, ಕೇವಲ ಆತ್ಮನನ್ನು ಪಡ್ಕೊಡೋದ್ರಿಂದ ಮೋಕ್ಷ ಆಗೋಲ್ಲ ಅನ್ನೋ ಪಕ್ಷವನ್ನು ಮಾತ್ರ ಒಪ್ಪಲ್ಲ. ಕೇವಲ ಆತ್ಮಜ್ಞಾನದಿಂದಲೇ ಮೋಕ್ಷ, ಬಿಡುಗಡೆಗೆ ಬಂಧನ ಕಾರಣ. ಬಿಡುಗಡೆ ಆಗಬೇಕು ಅಂದರೆ ಮೊದಲು ಬಂಧನ ಇರಬೇಕು. ಆ ಬಂಧನ ಯಾವುದು ಅಂತ ಕೇಳಿದರೆ ಇದು ಅಜ್ಞಾನವೇ ಬಂಧನ. ಅಜ್ಞಾನ ಅಂದರೆ ದೇಹೇಂದ್ರಿಯಗಳನ್ನು ನಾನು ತಂದ್ಕೊಂಡಿರೋದೇ ಅಜ್ಞಾನ. ಆ ಅಜ್ಞಾನದಿಂದಲೇ ಇಂಥ ದೊಡ್ಡ ಪ್ರಪಂಚ ಕಾಣ್ತಾ ಇದೆ, ಇದರಲ್ಲಿ ಸಿಗಾಕ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ಇದರಿಂದ ಬಿಡುಗಡೆ ತತ್ವಜ್ಞಾನವನ್ನು ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಅದಕ್ಕೆ ಸಾಧನಗಳು ಕೂಡ ಶ್ರವಣ ಮನನ ನಿಧಿಧ್ಯಾಸನಗಳು. ಅಂಥ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದಕ್ಕೊಂದು ಯೋಗ್ಯತೆ ಬರಬೇಕಲ್ಲ, ಅದಕ್ಕೆ ಇದು ಚಿತ್ತಶುದ್ಧಿ. ಆ ಚಿತ್ತಶುದ್ಧಿಗೆ ಕರ್ಮ ಮತ್ತು ಉಪಾಸನೆ. ಹಾಂ, ವರ್ಷಶತಂಚ ಆಯುಹು ಕರ್ಮಣೈವ ವ್ಯಾಪ್ತಂ. ಇನ್ನು 100 ವರ್ಷಗಳ ಆಯುಷ್ಯವನ್ನು ಕೂಡ ಕರ್ಮದಿಂದಲೇ ವ್ಯಾಪಿಸಿದ್ದಾಯಿತು, ವ್ಯಾಪಿಸ್ಕೊಂಡಾಗಿದೆ. ಮಂತ್ರದಲ್ಲಿ 100 ವರ್ಷಗಳ ಆಯುಷ್ಯವನ್ನು ಕರ್ಮದಿಂದಲೇ ವ್ಯಾಪಿಸಿದ್ದಾಯಿತು. ಬದುಕೋ 100 ವರ್ಷಕ್ಕಿಂತ ಯಾರೂ ಬದುಕಲ್ಲ, ಆದ್ದರಿಂದ 100 ವರ್ಷ ಅಂತ ಹೇಳ್ತಾ ಇದೆಯೋ ಹೊರತು ಇನ್ಯಾರಾದರೂ 110 ವರ್ಷ ಬದುಕಿದ್ರು ಅವ್ರಿಗೂ ಕರ್ಮವೇ ಕಾರಣ. ಕರ್ಮದಿಂದಲೇ ಬದುಕಬೇಕು, ಕರ್ಮ ಮಾಡದೆ ಬದುಕೋ ಹಾಗಿಲ್ಲ ಅಂತ. ಯಾವಾಗ ಕರ್ಮ ಬಿಡ್ಬೋದು ಅಂತ ಹೇಳಿದೆ ಗೊತ್ತಾ? ಅವನಿಗಿನ್ನೇನು ಮಾಡೋಕ್ಕಾಗಲ್ಲ, ಮಲ್ಕೊಂಡಿದ್ದಾನೆ, ಬೆಡ್ ರಿಡನು, ಹೇಳೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಆಗ ಅವನು ಹೇಳಿದೆ ಸಂಪ್ರತಿ ಕರ್ಮ ಅಂತ. ಮಗನಿಗೆ ಹೇಳಬೇಕಂತ ಏನಪ್ಪ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಕಣೋ, ನಾನು ಮಾಡೋದನ್ನೆಲ್ಲ ನೀನೇ ಮಾಡು ಅಂತ ಹೇಳಬೇಕು. ಮಗನಿಗೆ ವಹಿಸ್ಕೊಡ್ಬೇಕು, ಯಾಕೆ ಮಗ ಬೇರೆ ಅಲ್ಲ ಅಪ್ಪ ಬೇರೆ ಅಲ್ಲ, ಶಾಸ್ತ್ರ ಪ್ರಕಾರ ಅವನೇ ಅಪ್ಪನೇ ಮಗನ ರೂಪದಲ್ಲಿ ಹುಟ್ಟಿರೋದು. ಅಂದದು ಆತ್ಮ ವೈಪುತ್ರ ನಾಮಾಸಿ ಸಜೀವ ಶರದಶತಂ. ತಂದೆಯೇ ಮಗನ ರೂಪದಲ್ಲಿರೋದ್ರಿಂದ ಮಗ ಮಾಡಿದರೂ ತಂದೆ ಮಾಡಿದ್ರು ಅವನಿಗೂ ಸೇರುತ್ತದೆ. ಆಗಲೂ ಅವನಿಗೆ ಹೇಳಿ ವಾಪಸ್ ಬೇಕೇ ಹೊರತು ಕರ್ಮ ಬಿಡೋದಲ್ಲ ಅದುವೇ ಅಂತ ಅವರು. ಹಾಗೆ ವರ್ಷಶತಂ ಆಯುಹ, 100 ವರ್ಷಗಳ ಆಯುಷ್ಯವನ್ನು ಕರ್ಮದಿಂದಲೇ ವ್ಯಾಪಿಸಿದ್ದಾಯಿತು.
ಆದ್ದರಿಂದ ಕರ್ಮ ಇಲ್ಲದೆ ಇರೋ ಕಾಲವೆ ಇಲ್ಲ. ದರ್ಶಿತಶ್ಚ ಮಂತ್ರ ಕುರುವನ್ನೇವೇಹ ಕರ್ಮಾಣಿ ಇತ್ಯಾದಿ. ಹಾಗೆ ನಾವು ಮಂತ್ರವನ್ನು ತೋರಿಸಿದ್ದೀವಿ ಏನು ಅಂತ, 100 ವರ್ಷಗಳು ಕೂಡ ಕರ್ಮದಿಂದಲೇ ಬದುಕಿರಬೇಕೋ, ಬದುಕಿರಲು ಇಷ್ಟಪಡಬೇಕೋ? ನೀನೇನಾದರೂ ಬದುಕಿರೋಕ್ಕೆ ಇಷ್ಟಪಡ್ತೀಯೋ ಕರ್ಮದಿಂದ ಬದುಕಿರೋಕ್ಕೆ ಇಷ್ಟಪಡೋ ಇದ್ರೆ ಇಷ್ಟಪಡಬೇಡ, ನೀನು ಬದುಕಕ್ಕೆ ಇಷ್ಟಪಡಬೇಡ, ಬದುಕೋಕ್ಕೆ ಯೋಗ್ಯತೆಯೇ ಇಲ್ಲ ನಿನಗೆ ಅಂತ ಶಾಸ್ತ್ರ ಒಂದು ದೃಷ್ಟಿಯಲ್ಲಿ ಅದ್ಭುತ ಇದು. ಇಲ್ಲಾಂದ್ರೆ ಸೋಮಾರಿ ಸಿದ್ರ ಕಾಲ ಕಳೆದ್ಬಿಡ್ತಾರೆ ಜನ, ಪರಮನೀಚಿತನಕ್ಕೆ ಹೋಗ್ತೀವಿ ನಾವು. ಸೋಮಾರಿತನವನ್ನು ಶಾಸ್ತ್ರ ಎಲ್ಲೂ ಒಪ್ಪಿಲ್ಲ. ಸೋಮಾರಿತನವನ್ನು ಶಾಸ್ತ್ರ ಖಂಡಿತ ನಿಂದನೆಯೂ ಮಾಡುತ್ತೆ. ಸೋಮಾರಿಗಳಾಗಿ ಹೇಗ್ಯಾಗೋ ಇರ್ತೀವಿ ಅನ್ನೋದನ್ನು ಶಾಸ್ತ್ರ ಯಾವತ್ತೂ ಒಪ್ಪಲ್ಲ. ಆಮೇಲೆ ಸ್ವೇಚ್ಛಾಚಾರವನ್ನು ಒಪ್ಪಲ್ಲ. ಒಂದು ಕಟ್ಟುಪಾಡುಗಳನ್ನು ಮಾಡುತ್ತೆ, ಕರ್ಮವನ್ನು ಮಾಡಲೇಬೇಕು ಅಂತ ಹೇಳುತ್ತೆ. ಯಾಕೆ ಆ ಕಟ್ಟುಪಾಡು ಅನ್ನೋದು ಸ್ವೇಚ್ಛಾಚಾರವನ್ನು ತೆಗೆಯೋದಕ್ಕೋ, ಕರ್ಮವನ್ನು ಮಾಡಲೇಬೇಕು ಅನ್ನೋದು ಸೋಮಾರಿತನವನ್ನು ತೆಗಿಯೋಕ್ಕೂ ಆಗುತ್ತೆ. ಖಂಡಿತ ನಾವು ಊಟ ಮಾಡ್ತಾ ಇದ್ದೀವಿ ಅಂದರೆ ನಾವು ಕರ್ಮ ಮಾಡಬೇಕು. ನಾವ್ಯಾಕೆ ಸುಮ್ಮನೆ ಸುಮ್ಮನೆ ಊಟ ಮಾಡಬೇಕು ಅಲ್ವಾ? ಪಾಪ ತಿಂತಾ ಇದ್ದೀವಿ, ಸುಮ್ಮನೆ ಊಟ ಮಾಡಿದರೆ ನಾವು ಪಾಪ ತಿಂತೀವಿ. ಈಗ ನಾನೇನು ಕೆಲಸ ಮಾಡಲ್ಲ, ಆದ್ರೆ ನಂಗೆ ಊಟ ಬೇಕು. ಆ ಊಟ ಅನ್ನ ದುಡ್ದವ್ರು ಯಾರದನ್ನ? ಯಾರೋ ದುಡ್ದಿದ್ದು. ಯಾರೋ ದುಡ್ದಿದ್ದು ನಾನು ತಿಂದರೆ ಅವ್ರ ಪಾಪನೂ ನಾನು ಕಟ್ಕೋಬೇಕಾಗುತ್ತೆ. ಯಾಕೆ ಬೇಕೋ? ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ್ದಕ್ಕೋಸ್ಕರ ತಿಂತೀನಿ ನಾನು. ಆಮೇಲೆ ನಾನು ತಿಂತೀನಿ ಯಾಕೆ ಅಂದರೆ ಕೆಲಸ ಮಾಡೋಕ್ಕೆ. ಅದೆರಡು ಅದರಲ್ಲೇ ಹೋಗುತ್ತೆ. ಒಂದು ದೃಷ್ಟಿಯಲ್ಲಿ ಅತ್ಯುತ್ತಮ, ಇದನ್ನು ಮಾಡಲೇಬೇಕು. ದಯವಿಟ್ಟು ಜನ ಮಾತ್ರ ಕರ್ಮವನ್ನು, ಆಚಾರ್ಯರು ಕರ್ಮ ಉಪಾಸನೆಗಳನ್ನು ಬೇಡ ಅಂತ ಇರೋದು ಅತ್ಯಂತ ಮೇಲು ಮಟ್ಟದ ಸ್ಥಿತಿಯಲ್ಲಿ ಮನಸ್ಸಿನ ಮನಸ್ಸು. ಈ ತತ್ವಜ್ಞಾನವನ್ನು ಹೊರತಾಗಿ ನನಗೆ ಇನ್ನೇನೂ ಬೇಕಾಗಿಲ್ಲ, ನನಗೆ ಪರಮಾತ್ಮನೇ ಬೇಕು ಅನ್ನೋ ಉತ್ಕಟೇಚ್ಛೆ ಇರುತ್ತಲ್ಲ ಅಂಥವ್ರಿಗೆ ಹೇಳ್ತಾ ಇರೋದೇ ಹೊರತು ನಮ್ಮಂಥವ್ರಿಗಲ್ಲ. ನಾವೆಲ್ಲ ಕರ್ಮ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು. ತಥಾ ಯಾವ ಜೀವಮಗ್ನಿಹೋತ್ರಂ ಜುಹೋತಿ, ಯಾವ ಜೀವಂ ದರ್ಶ ಪೂರ್ಣಮಾಸಾಭ್ಯಾಂ ಯಜೇತ ಇತ್ಯಾದ್ಯಾಶ್ಚ. ಹಾಗೆಯೇ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ, ಜೀವ ಇರೋವರೆಗೂ ಕೂಡ ಅಗ್ನಿಹೋತ್ರವನ್ನು ಮಾಡಬೇಕು. ಯಾವ ಜೀವಂ, ಜೀವಂ ಅನತಿಕ್ರಮ್ಯ ಅಂತ, ಬದುಕಿರುವವರೆಗೂ ಅಂತ. ಯಾವ ಜೀವಂ ಅಂದರೆ ಎಲ್ಲಿವರೆಗೆ ನೀನು, ಯಾವತ್ ಸಹ ಜೀವತಿ ಇತಿ ಯಾವ ಜೀವಂ, ಎಲ್ಲಿವರೆಗೆ ಅವನು ಬದುಕಿರ್ತಾನೋ ಅಲ್ಲಿವರೆಗೆ ಅಂತ. ಅಲ್ಲಿವರೆಗೂ ಅಗ್ನಿಹೋತ್ರವನ್ನು ಮಾಡಲೇಬೇಕು. ಅಲ್ಲಿ ಬದುಕಿರುವವರೆಗೂ ದರ್ಶ ಪೂರ್ಣಮಾಸ ಅಂತ, ದರ್ಶ ಪೂರ್ಣಮಾಸ, ಪೂರ್ಣಮಾಸ ಅಂದರೆ ಪೌರ್ಣಮಿ, ದರ್ಶ ಅಂದರೆ ಅಮಾವಾಸ್ಯೆ. ಅಲ್ಲಿ ಎರಡು ಟೈಮಲ್ಲೂ ಒಂದು ಇಷ್ಟಿ ಮಾಡಬೇಕು, ಒಂದು ಸಣ್ಣ ಯಜ್ಞಗಳನ್ನು ಮಾಡಬೇಕು, ಅವುಗಳನ್ನು ಮಾಡಲೇಬೇಕು ಬದುಕಿರೋವರೆಗೂ ಅಂತ ಹೇಳ್ತಾ ಇದೆ. ಇವೇ ಮೊದಲಾದ ಶ್ರುತಿಗಳಿಂದಲೂ ಏನು ಗೊತ್ತಾಗುತ್ತೆ, ಕರ್ಮವಿಲ್ಲದ ಕಾಲವೇ ಇಲ್ಲ. ಆ ಕರ್ಮವಿಲ್ಲದ, ಬರೀ ಅಗ್ನಿಹೋತ್ರ ಅಲ್ಲ, ಬೆಳಗಿನ ಹೊತ್ತು ಒಂದು ಸಂಧ್ಯಾ ವಂದನೆ, ಆಮೇಲೆ ಅಗ್ನಿಹೋತ್ರ, ಆಮೇಲೆ ಉಪಾಸನ, ವೈಶ್ವದೇವ, ಇದ್ರ ಜೊತೆಗೆ ಮಧ್ಯಾಹ್ನದೊತ್ತು ಹೇಳುತ್ತೆ ಪುರಾಣಾದಿಗಳನ್ನು ಓದಿ, ಮಹಾಭಾರತ ರಾಮಾಯಣಗಳನ್ನೆಲ್ಲ ಮಧ್ಯಾಹ್ನದೊತ್ತು ಓದಿ ಅಂತ ಹೇಳಿದೆ ಶಾಸ್ತ್ರ. ಯಾಕೆ ಆ ಟೈಮಲ್ಲಿ ಇನ್ನೇನು ಮಾಡಿಬಿಡ್ಬೋದಲ್ಲ ಮನುಷ್ಯನಿಗೊಂದು ಸ್ವಲ್ಪ ಈ ಜಾಗದಲ್ಲಿ ಏನೂ ಇಲ್ಲ ಅಂದರೆ ಅತ್ಯಂತ ಲೌಕಿಕದಲ್ಲಿ ಲೌಕಿಕ ವಿಚಾರ ಮಾಡ್ಕೊಂಡು ಕೂತ್ಕೊಳ್ತಾರೆ, ಬೇಡದೇ ಇರೋದು ನಿಜವಾಗ್ಲೂ. ಕೆಲವೊಂದು ಸಲ ಈಗ ನಮ್ಮ ಜೀವನದ ಹಿಂದಿನ ಭಾಗಗಳನ್ನು ನಾವೇ ನೋಡಿಕೊಂಡ್ರೆ ಎಷ್ಟು ಸಮಯ ಬೇಡದೇ ಇರೋ ವಿಚಾರಕ್ಕೆ ಕಳೆದಿದ್ದೀವಿ, ಏನು ಪ್ರಯೋಜನ ಅದರಿಂದ? ಹೋಗಲಿ, ಲೌಕಿಕಕ್ಕೆ ಎಷ್ಟೋ ಪ್ರಯೋಜನ ಇಲ್ದಿರೋ ಮಾತುಗಳು. ಇಲ್ಲಿ ಯಾವುದೋ ಒಂದು ಮಾತಾಡ್ತೀನಿ, ಅದರಿಂದ ನನ್ನ ಲೌಕಿಕದಲ್ಲೇ ನನಗೊಂದು ಕೆಲವೊಂದು ಉಪಯೋಗ ಆಗುತ್ತೆ ಅನ್ನೋಂಥ ಮಾತನ್ನ ಯಾವಾಗಲೂ ಆಡ್ತಾ ಇರ್ತೀವ? ಹೋಗಲಿ, ಕೆಲವೊಂದು ಹಾಸ್ಯ ಒಳ್ಳೆಯದು. ಕೆಲವು ಸಲ ಎಲ್ಲರೂ ಕೂತ್ಕೊಂಡು ಆ ಹಾಸ್ಯ ಅನ್ನೋದು ಮನಸ್ಸಿಗೆ ತೃಪ್ತಿಕರವಾದದ್ದು, ಅದರಲ್ಲಿ ಕೆಟ್ಟ ಹಾಸ್ಯ ಇರಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡುವಂಥ ಹಾಸ್ಯ ಆಗಿರಬಾರ್ದು. ಮಾಡೋಣ, ಶಾಸ್ತ್ರ ಯಾವುದನ್ನು ನಿಂದೆ ಮಾಡಿಲ್ಲ, ಶಾಸ್ತ್ರ ಹಾಸ್ಯವನ್ನು ಒಪ್ಕೊಳ್ಳುತ್ತೆ, ಅದಕ್ಕೊಂದು ಕಟ್ಟುಪಾಡು ಮಾಡುತ್ತೆ. ನಿನ್ನ ಹಾಸ್ಯದಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ನಿನ್ನ ಹಾಸ್ಯ ನಿನ್ನ ಮನಸ್ಸಿಗೂ ಮುಂದಿನ ಆ ಉದ್ಧಾರಕ್ಕೆ ಕಾರಣವಾದಂಥ, ಮುಂದುವರಿಯೋದಕ್ಕೆ ಕಾರಣವಾದಂಥ ಅದನ್ನು ತೊಂದರೆ ಕೊಡಬಾರ್ದು. ಅದು ಅಂಥ ಹಾಸ್ಯಗಳನ್ನು ಮಾಡು, ಅದು ಒಂದು ಕರ್ಮವೇ ಒಳ್ಳೆಯದೇ. ಯಾಕೆ 3 ಹೊತ್ತು ಹೀಗೆ ಕೂತ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕೂತ್ಕೊಳ್ಳೋಕ್ಕಾಗತ್ತೆ, ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ? ಆಗಲ್ಲ. ಒಳ್ಳೆಯದು ಅಂದರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ನಮ್ಮ ಚಿಂತನೆ ಯಾವುದನ್ನಾದರೂ ಮಾಡಪ್ಪ ನೀನು, ನನ್ನ ಚಿಂತನೆ ನನ್ನನ್ನು ಕೆಳಮಟ್ಟಕ್ಕೆ ಇಳಿಬಾರ್ದು,
ಅತ್ಯಂತ ಮೇಲ್ಮಟ್ಟ ಕರ್ಕೊಂಡು ಹೋಗಬೇಕು. ಆ ರೀತಿಯಾದ ಚಿಂತನೆಗಳು, ಆ ರೀತಿಯಾದ ಮಾತುಕತೆಗಳು ಹೌದು ಒಳ್ಳೆಯದೇನೆ. ಆದರೆ ಎಷ್ಟೋ ಸಲ ನೋಡಿ ಇನ್ನೊಬ್ಬರನ್ನ ಬೈದು ಒಂದು ಕಾಲ ಕಳೆದಿರ್ತೀವಲ್ಲಪ್ಪ ಎಷ್ಟೋ ಮಾತುಗಳಲ್ಲಿ, ಅದೆಲ್ಲ ನಮ್ಮನ್ನು ಕೆಳಕ್ಕೆ ಹಾಕುವಂಥ ಚಿಂತನೆಗಳೇ ಹೊರತು ಮಾಡಿದ ಯಾವತ್ತು ಖಂಡಿತ ಹೋಗಲ್ಲ, ಅನುಭವಿಸ್ಲೇಬೇಕದನ್ನ. ಅವತ್ತೋ ಒಂದಿನ ಅದನ್ನು ನಾವು ಈಗ ಭೋಗಗಳಲ್ಲಿ ಎಷ್ಟೋ ದಿನ ಕಾಲ ಕಳೆದಿದ್ದೀವಿ ಅಂತ ಇಟ್ಕೊಳ್ಳಿ. ಬರೀ ಭೋಗದಲ್ಲಿ ಸಿನಿಮಾ ನೋಡ್ಕೊಂಡು ಕಾಲ ಕಳೆದಿದ್ದೀವಿ, ಇನ್ನೇನೋ ಮಾಡ್ಕೊಂಡು ಕಾಲ ಕಳೆದೀವಿ, ಅದೆಲ್ಲ ನಮ್ಮ ಮಧ್ಯದ ಛಿದ್ರ ಜಾಗಗಳೇ, ಅಲ್ಲೆಲ್ಲ ಬಂದು ಹೊಡೆಯುತ್ತೆ. ಯಾವುದೋ ಒಂದಿನ ಇದೆ ಬರೆ, ಯಾವತ್ತೋ ಒಂದಿನ ಬರೆ ಕೊಡೋದಲ್ಲ, ಅವಾಗ ಗೊತ್ತೇ ಆಗಲ್ಲ ಯಾಕೆ ಇವತ್ತು ಇದು ಬಂತು ಅಂತ ಅವಾಗ ಅನ್ಭವಿಸ್ಬೇಕು. ತಮ್ಮ ಯಜ್ಞಪಾತ್ರೈರ್ದಹಂತಿ ಇತಿ ಚಾ. ಶಾಸ್ತ್ರದಲ್ಲಿ ಇನ್ನೊಂದು ಹೇಳಿದೆ, ಅವನನ್ನು ಆ ಪುರುಷನನ್ನು ಅವನ ಯಜ್ಞಕ್ಕೆ ಪಾತ್ರೆಗಳನ್ನು ಉಪಯೋಗಿಸ್ತಾರೆ. ಒಂದು ಅಗ್ನಿಹೋತ್ರ ಅಂತ ಮಾಡಬೇಕು ಅಂದರೆ ವೇದಿಯೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದರ ಜೊತೆಗೆ ತುಪ್ಪವನ್ನು ಇಟ್ಕೊಳ್ಳೋಕ್ಕೆ ಬಟ್ಲುಗಳು, ಪ್ರೋಕ್ಷಣಿ ಪಣೀತ್ರಗಳು, ಆಮೇಲೆ ಸುರುಕು ಸುರುವ ಸಣ್ಣ ಸೌಟು ದೊಡ್ಡ ಸೌಟು, ಆಮೇಲೆ ಇನ್ನೊಂದು ಸ್ಪ್ಯಾ ಅಂತ ಒಂದಿರುತ್ತೆ, ನೀವು ನೋಡಿಲ್ಲ, ಯಜ್ಞವನ್ನು ನೋಡಿದವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಯಜ್ಞದ ಪಾತ್ರೆಗಳು ಅಂತ ಇಟ್ಕೊಳ್ಳಿ, ಬೇಕಾದಷ್ಟು ಯಜ್ಞ ಪಾತ್ರೆಗಳು ಬೇಕು. ಒಂದೊಂದು ಮಾಡೋದಕ್ಕೂ ಅಲ್ಲಿ ಕಪಾಲಗಳು ಅಂತ ಬರುತ್ತೆ, ದ್ರೋಣ ಪಾತ್ರೆ ಅಂತ ಒಂದು ಬರುತ್ತೆ, ಇದರಲ್ಲಿ ಬರ್ತಾ ಇರುತ್ತೆ. ಯಜ್ಞದಲ್ಲಿ ಸೋಮಯಾಗದಲ್ಲಂತೂ ನೂರಾರು ಥರದ ಯಜ್ಞ ಪಾತ್ರೆಗಳು ಬೇರೆ ಬೇರೆ ಆಕಾರದೆಲ್ಲ ಬರುತ್ತೆ. ಅವ್ರು ಹೇಳ್ತಾರೆ ಅವನನ್ನು ಯಜ್ಞ ಪಾತ್ರೆಗಳಿಂದ ಸುಡಬೇಕು ಅಂತ. ಆ ಯಜಮಾನ ಹೋದಾಗ ಯಜ್ಞ ಪಾತ್ರೆಗಳನ್ನು ಅವನ ಮೇಲೆ ಇಟ್ಟು ಸುಟ್ಟು ಬಿಡಬೇಕು ಅಂತ. ಇವನು ಅದು ಹೇಳ್ತಾ ಇರೋದು ಯಾಕಪ್ಪ ಅಂದರೆ ಅವನು ಯಾವಾಗಲೂ ಯಜ್ಞ ಮಾಡ್ತಾನೆ ಇರ್ತಾನೆ, ಆ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ, ಅದರಿಂದ ಅವನು ಹೋದ ತಕ್ಷಣ ಅವನ ಜೊತೆಗೆ ಹೋಗುತ್ತೆ. ಆ ಯಜ್ಞ ಪಾತ್ರಗಳಿಗೆ ಬಿಡುಗಡೆ ಯಾವಾಗ ಹೇಳಿ? ಅವನು ಹೋದಾಗ. ಅಂದರೆ ಅವನು ಯಜ್ಞ ಬಿಡೋಕ್ಕೆ ಬರಲ್ಲ, ಕರ್ಮವನ್ನು ಬಿಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದರು. ಕರ್ಮವನ್ನು ಬಿಟ್ಟು ಆರಾಮಾಗಿ ಯಜ್ಞ ಪಾತ್ರೆಗಳಿರುತ್ತೆ, ಒಪ್ಪಲ್ಲ, ಶಾಸ್ತ್ರ ಒಪ್ಪಿಲ್ಲ. ಹೋಗಿ ನೀವು ಎಲ್ಲರೂ ಮಾಡ್ತಾ ಇದ್ದಾರೋ ಹೀಗೆ ಮಾಡೋಕ್ಕಾಗತ್ತೋ ಅಂದರೆ ಯಾರ್ಯಾರು ಮಾಡ್ತಾ ಇಲ್ವೋ ನನ್ನನ್ನು ಸೇರಿಸ್ಕೊಂಡು ನಾನು ಅನುಭವಿಸ್ತೀನಿ. ಈಗ ನಾನು ಮಾಡ್ತಾ ಇಲ್ಲ, ಈಗ ನಾನಾದರೂ ಬ್ರಹ್ಮಚಾರಿ ಅಲ್ವಾ, ಈಗ ಗೃಹಸ್ಥರಾದವರು, ಈಗ ನಾನು ಬ್ರಹ್ಮಚಾರಿಯಾಗಿ ಯಾವ ಚಿಂತನೆಯನ್ನು ಇಟ್ಕೋಬೇಕೋ, ಎಂಥ ಕರ್ಮಗಳನ್ನು ಮಾಡಬೇಕೋ, ನನ್ನ ಉದ್ಧಾರಕ್ಕೆ ನಾನು ಮಾಡಲಿಲ್ಲ ಅಂದರೆ ನಾನೇನು ಕರ್ಮಕ್ಷೇತ್ರದಿಂದ ಹೊರಚ್ಚಾದವನ? ನಾನು ಅನುಭವಿಸ್ಬೇಕು. ಯಾರೂ ಹೊರಚ್ಚಾದವರಲ್ಲ ಇಲ್ಲಿ, ಅವರು ಇವರು ಅವರು ಯಾರನ್ನೂ ಲೆಕ್ಕ ಇಟ್ಟಿಲ್ಲ ಶಾಸ್ತ್ರ. ಶಾಸ್ತ್ರದ ಚೌಕಟ್ಟಿಗೆ ನಾವೆಲ್ಲ ಒಳಪಟ್ಟವರೇ, ಅದನ್ನೇ ಹೇಳೋದು. ರಾಷ್ಟ್ರಪತಿಯು ಕೂಡ ನಮ್ಮ ದೇಶದಲ್ಲಿ ಲಾ ಒಳಗೆ ತಾನೇ ಇರೋದು, ಲಾ ಕ್ಷೇತ್ರವನ್ನು ಮೀರಿದ್ದಾರೆ ಅವರು. ನನಗಿಷ್ಟ ಬಂದಾಗ ನಾನು ಮಾಡಿಬಿಡ್ತೀನಿ ಅಂದರೆ ರಾಷ್ಟ್ರಪತಿಯನ್ನು ಯಾರು ಒಪ್ಪಲತ್ತಾನೆ? ಹಾಗೆ ಇಲ್ಲ. ಅವರು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಈಗ ಜಡ್ಜು, ಎಲ್ಲರಿಗೂ ಜಡ್ಜ್ಮೆಂಟ್ ಕೊಡುವಂಥ ಜಡ್ಜು ಕೂಡ ಲಾ ಒಳಗೆ ಇರೋರು. ಅವ್ರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಇದ್ದೇ ಇದೆ. ಹಾಗೆಯೇ ಇದರಲ್ಲೂ ಅವರು ಇವರು ಹೊರಚಾದವರಲ್ಲ. ನಮ್ಮ ನಮ್ಮ ಉದ್ಧಾರಕ್ಕೆ ನಾವು ಎಷ್ಟು ಪ್ರಯತ್ನ ಹಾಕಬೇಕೋ ಹಾಕಲೇಬೇಕು, ಉದ್ಧಾರ ಆಗಲೇಬೇಕು. ಯಾಕೆ? ಈ ಜನ್ಮ ಬಂದಿರೋ ಥರನೇ ಮುಂದಿನ ಜನ್ಮಗಳು ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರಿಂದ ಮತ್ತೆ ಆ ಭಗವಂತನ ಚಿಂತನೆಯನ್ನೇ ಮಾಡ್ತೀನಿ, ಭಗವತ್ ಚಿಂತನೆ ಬಿಟ್ಟು ನನಗೆ ಇನ್ನೇನು ಬರ್ತಾ ಇಲ್ಲ, ಗೆದ್ವಿ ಅದ್ಭುತ. ಅದಾಗ್ತಾ ಇಲ್ಲ ಅಂದರೆ ಎಷ್ಟೋ ಹೊತ್ತು ಭಗವತ್ ಚಿಂತನೆ ಮಾಡೋಕ್ಕಾಗ್ತಾ ಇದೆ ಅಂದರೆ ಇನ್ನೆಷ್ಟೋ ಹೊತ್ತು ಮಾಡುವ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸು. ಭಗವಂತ ಈ ಇದರಲ್ಲಿ ನಿನ್ನ ಸೇವೆನೇ ಮಾಡ್ತಾ ಇದ್ದೀನಿ ನಾನು, ನಿಂದೇ ಸೇವೆ ಮಾಡು, ಆ ಕಡೆಗೆ ಹತ್ಸುಕೋ. ಇನ್ನು ಅದೂ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮರ್ತೋಗ್ಬಿಡುತ್ತೆ. ಕರ್ಮಗಳನ್ನು ಮಾಡುವಾಗ ಇದು ಭಗವಂತನ ಸೇವೆ ಅಂತ ಮತ್ತೆ ನೆನೆಸ್ಕೊಳಕ್ಕಾಗಲ್ಲ. ಹಾಗಾದರೆ ಕರ್ಮವನ್ನು ಮಾಡುವಾಗ ಯಾವುದಾದ್ರೂ ಒಂದು ದೇವತಾ ನಾಮಸ್ಮರಣೆ ತಗೊಳಪ್ಪ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಕರ್ಮ ಮಾಡ್ತಾ ಇರು, ಏನೋ ಒಂದು ಕರ್ಮ ನಡೀತಾ ಇರುತ್ತೆ. ಶ್ರೀರಾಮ್ ಜಯ ಜಯರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯರಾಮ್ ಹೇಳೋಕೆ ಏನು ಕಷ್ಟ? ಹರೇ ಕೃಷ್ಣ ಹರೇ ಕೃಷ್ಣ ಹೇಳೋಕೆ ಏನು ಕಷ್ಟ? ಓಂ ನಮಃ ಶಿವಾಯ ಹೇಳೋಕೆ ಏನು ಕಷ್ಟ? ಕಷ್ಟನಾ? ಅದನ್ನಾದರೂ ಮಾಡೋ. ಅಂದರೆ ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ನಾನು ಭಗವಂತನಿಗೆ ಸಂಬಂಧ ಪಡಿಸ್ಕೋತಾನೇ ಇರಬೇಕು. ಮತ್ತೆ ನೀವು ಮರ್ತಿದ್ದೀವಿ ತಾನೇ, ಮರ್ತಿರೋದನ್ನು ಮತ್ತೆ ನೆನಪಿಸ್ಕೋಬೇಕೋ? ನೆನಪು ಹಾಗೆ ಉಳೀತು, ನೆನಪಾಗಲ್ಲ ಜ್ಞಾನವಾಗಿ ಉಳೀತು ಅನ್ನೋದು ಹತ್ತುಬಿಟ್ಟ, ನೆನಪಾಗಾದರೂ ಉಳಿಬೇಕಲ್ಲ, ಅದನ್ನು ಮತ್ತೆ ಮಾಡಬೇಕಲ್ಲ. ಒಂದಷ್ಟು ದಿನ ಆದಮೇಲೆ ಮರೆಯಲ್ಲ, ಇನ್ನು ಸಹಜವಾಗಾದರೂ ಬರ್ತಾ ಇದೆ. ಋಣತ್ರಯ ಶ್ರುತೇಶ್ಚ ಅಲ್ಲಿ ಜಾಯಮಾನೋ ವೈ ಬ್ರಾಹ್ಮಣಸ್ತ್ರಿಭಿರ್ ಋಣವಾ ಜಾಯತೆ ಬ್ರಹ್ಮಚರ್ಯೇಣ
ಋಷಿಭ್ಯಃ ಯಜ್ಞೇನ ದೇವೇಭ್ಯಃ ಪ್ರಜಯಾ ಪಿತೃಭ್ಯಃ ಅಂತ ಒಂದು ನಮ್ಮ ಮಂತ್ರ ಇದೆ, ತೈತ್ರಿಯದಲ್ಲಿ. ಹುಟ್ಟುವಂತಹ ಪ್ರತಿಯೊಬ್ಬನೂ ಕೂಡ ಅವನು ಋಣಗಳಿಂದ ಸಿಗಾಕ್ಕೊಂಡಿರ್ತಾನೆ. ಆ ಋಣಗಳಲ್ಲಿ ಬ್ರಹ್ಮಚರ್ಯವೆಂಬ ಋಣವನ್ನು, ಬ್ರಹ್ಮಚರ್ಯವನ್ನು ಮಾಡೋದ್ರಿಂದ ಋಷಿ ಋಣವನ್ನು ತೀರಿಸ್ಕೋತಾನೆ, ಯಜ್ಞಯಾಗಾದಿಗಳು ಮಾಡೋದ್ರಿಂದ ದೇವತಾ ಋಣವನ್ನು ತೀರಿಸ್ಕೋತಾನೆ, ತಾನು ಶಾಸ್ತ್ರೋಕ್ತ ರೀತಿಯಲ್ಲಿ ಕನ್ಯೆಯನ್ನು ವಿವಾಹವಾಗಿ ಅದರಿಂದ ಹುಟ್ಟುವ ಅತ್ಯುತ್ತಮವಾದ ಸಂತಾನದಿಂದ ಪಿತೃಋಣವನ್ನು ತೀರಿಸ್ಕೋತಾನೆ. ಅದು ಒಂದು ಕರ್ತವ್ಯವೇ ಮನುಷ್ಯನಿಗೆ. ಆದರೆ ಬೇಡ ಅಂತ ಬಿಟ್ಟು ನಾನು ಭಗವಂತನಿಗೆ ಇರ್ತೀನಿ ಅನ್ನೋದು ಅತ್ಯುತ್ತಮ. ಲೌಕಿಕವಾಗಿ ಭಗವತ್ ಸಂಬಂಧವಿಲ್ಲದೆ ನಾನು ಸುಮ್ಮನೆ ಮದುವೆ ಬೇಡ ಅನ್ನೋದಕ್ಕೆ ಅರ್ಥ ಇಲ್ಲ. ಮದುವೆ ಬೇಡ ಅಂದರೆ ನಂಗೆ ಕಷ್ಟಪ್ಪ, ಅಯ್ಯೋ ಮದುವೆ ಮಾಡ್ಕೊಳ್ಳೋ ಯಾವನಿಗೆ ಬೇಕು, ಸುಮ್ಮನೆ ತಲೆ ಮೇಲೆ ಹೊರೆ, ಆ ರೀತಿಯಾಗಿ ಮದುವೆ ಬೇಡ ಅನ್ನಬಾರ್ದು. ಭಗವಂತನಿಗೋಸ್ಕರ ನಾನು ಮದುವೆ ಬೇಡ ಅನ್ನಬೇಕು. ಹಾಗಿರುವ ಬದುಕಿನಲ್ಲಿ ಮದುವೆ ಬೇಡ ಒಪ್ಕೊಳ್ಳುತ್ತೆ ಶಾಸ್ತ್ರ, ಇಲ್ಲಾಂದರೆ ಶಾಸ್ತ್ರ ಕಟ್ಪಾಡು. ನೀ ಸುಮ್ಮನೆ ಯಾಕೆ ಇರ್ತೀಯ, ಮದುವೆ ಮಾಡ್ಕೊ, ಮಕ್ಕಳು ಪಡ್ಕೋ, ಅದರಿಂದ ಪಿತೃಋಣ ತೀರುತ್ತೆ. ಯಾಕೆಂದರೆ ಈ ಶರೀರ ನನ್ನ ಇಚ್ಛೆಯಿಂದ ಬಂದಿದ್ದೇನಲ್ಲ, ಆಮೇಲೆ ಮುಂದೆ ಯಾವುದೋ ಒಂದು ಶರೀರ ಬರಬೇಕು ಅಂತಲೇ ಯಾವುದೋ ಒಂದು ಶರೀರವನ್ನು ಆಶ್ರಯಿಸ್ಕೊಂಡೇ ಬರಬೇಕೇ ಹೊರತು ಸುಮ್ಮನೆ ಯಾರೂ ಮಳೆಯಿಂದ ಉದುರಲ್ಲ. ಹಾಗಿರೋವಾಗ ಇದು ನನ್ನದು ಅಂತ ನಾನು ಅಂದ್ಕೊಂಡು ಮಾತ್ರಕ್ಕೆ ನಂದೇನು ಆಗ್ಬಿಡಲ್ಲ. ಇದರ ಮೂಲಕ ಯಾವ್ಯಾವುದು ನಡಿಬೇಕೋ ಕರ್ಮಗಳು ಅದೆಲ್ಲ ನಡೀಲೇಬೇಕು, ಮುಂದೆ ಬರುವಂಥವ್ರು ಬರಲೇಬೇಕು. ಆದರೆ ಭಗವತ್ ಚಿಂತನೆಯಲ್ಲಿ ಭಗವಂತನಿಗೋಸ್ಕರ ಬದುಕ್ತೀನಿ, ನನ್ನ ಜೀವನವನ್ನು ಭಗವದರ್ಪಿತವಾಗಿ ಮಾಡ್ತೀನಿ ಅನ್ನೋನಿಗೆ ಮಾತ್ರ ಅವನ ವಿವಾಹ ಸಂಬಂಧ ತುಂಡು ಮಾಡ್ಕೋಬೋದೇ ಹೊರತು, ಇಲ್ಲಾಂದ್ರೆ ತುಂಡು ಮಾಡ್ಕೋ ಇವನು ಅನ್ಕೋತಾ ಇದ್ದಾನೆ ನನ್ನ ಮದುವೆ ಅದ್ರಲ್ಲಿ ನಾನು ಭೋಗ ಅನುಭವಿಸ್ತೀನಿ. ತಾ ಭೋಗ ಅನುಭವಿಸೋದು ಅಷ್ಟೇ ಅಲ್ಲ, ಅಲ್ಲಿ ಯಾವುದೋ ಒಂದು ಜೀವ ಕಾಯ್ತಾ ಇದೆ ಮುಂದೆ ಬರಬೇಕದು ಇನ್ನೊಂದು ಶರೀರ ತೊಗೊಳಕ್ಕೆ, ಅದು ಇದ್ರ ಮೂಲಕ ಪಾಸ್ ಆಗಲೇಬೇಕದು. ಯಾಕೆ ಇನ್ನು ಒಂದು ಶರೀರ ಅಲ್ಲ, ಇಲ್ಲಾಂದ್ರೆ ಇನ್ನೊಂದು ಶರೀರ ಹುಟ್ಟಲ್ವಲ್ಲ. ಹಾಗೆ ಶಾಸ್ತ್ರದಲ್ಲಿ ಅದನ್ನು ಒಂದು ಋಣವಾಗಿ ಇಟ್ಟು ನೀನು ಮಕ್ಕಳು ಪಡ್ಕೊಳ್ಳೋದು, ನಿನ್ನ ಋಣವನ್ನು ತೀರಿಸ್ಕೊಳ್ಳೋದೇ ನೀನು, ಪಿತೃ ಋಣವನ್ನು ತೀರಿಸ್ಕೊಳ್ಳೋದು. ನಿನಗೊಂದು ಜನ್ಮ ಕೊಟ್ಟಿಲ್ವ ತಂದೆ ತಾಯಿಗಳು, ಅವ್ರು ನಿನ್ನನ್ನು ಬೆಳೆಸ್ಲಿಲ್ವ, ಹಾಗೆ ನೀನು ಇನ್ನೊಂದು ನುಡ್ಸು ಬೆಳೆಸೋ. ಆದರೆ ಭಗವಂತನಿಗೋಸ್ಕರ ಬದುಕ್ತೀನಿ ಅವನಿಗೆ ಅವಕಾಶ ಶಾಸ್ತ್ರವೇ ಕೊಟ್ಟಿದೆ. ಇದನ್ನು ಹೇಳಿರೋದು ಶಾಸ್ತ್ರವೇ, ಅದನ್ನು ಹೇಳಿರೋದು ಶಾಸ್ತ್ರವೇ. ಅದರಿಂದ ಋಣತ್ರಯ ಶ್ರುತಿಯಿಂದಲೂ ಗೊತ್ತಾಗತ್ತೆ ಕರ್ಮ ಬಿಡಕ್ಕೆ ಬರಲ್ಲ ಅಂತ. ತತ್ರ ಪಾರಿವ್ರಾಜ್ಯಾದಿ ಶಾಸ್ತ್ರಂ ವ್ಯುತ್ಥಾಯಾತ ಭಿಕ್ಷಾಚರ್ಯಂ ಚರಂತಿ ಇತಿ ಆತ್ಮಜ್ಞಾನ ಸ್ತುತಿಪರಃ ಅರ್ಥವಾದಃ ಅನಧಿಕೃತಾರ್ಥೋವ. ಇಲ್ಲಿ ಪಾರಿವ್ರಾಜ್ಯ ಶಾಸ್ತ್ರ ಇದೆಯಲ್ಲ, ಆಗಿದ್ರೆ ಸನ್ಯಾಸ ಮಾಡಿ ಅಂತ ಹೇಳಿದೆಯಲ್ಲ ಶಾಸ್ತ್ರದಲ್ಲೇ, ನೀವು ಬರೀ ಕರ್ಮ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ ಅದ ಎಲ್ಲಿದೆ ಶಾಸ್ತ್ರ? ಯುತ್ಥಾಯ ಅಂದರೆ ಬಿಟ್ಟದ್ದು, ಕರ್ಮಗಳನ್ನೆಲ್ಲ ಬಿಟ್ಟು ಇನ್ನೊಬ್ಬರು ಭಿಕ್ಷಾಚರ್ಯನ್ ಮಾಡ್ತಾ ಇರ್ತಾರೆ, ಸನ್ಯಾಸಿಗಳಾಗ್ತಾರೆ ಅಂತ ಇದೆ ಶಾಸ್ತ್ರ. ಇದಕ್ಕೇನು ಗತಿ? ಅವನು ಶಾಸ್ತ್ರ ಒಪ್ಪವನು. ಯಾವರು ಇಲ್ಲಿ ಕರ್ಮವನ್ನೇ ಹೆಚ್ಚು ಅಂತ ಹೇಳ್ತಾ ಇದ್ದಾನೋ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇರೋನವನು. ಸಾಮಾನ್ಯ ವ್ಯಕ್ತಿಯಲ್ಲ ಇವರು, ಅತ್ಯುತ್ತಮರು ಇವರೆಲ್ಲ ಋಷಿಗಳು. ಅವ್ರು ಹೇಳ್ತಾರೆ, ಹೌದು ಸ್ವಾಮಿ ಅಲ್ಲಿ ಹೇಳಿದೆ. ಅದಕ್ಕೇನು ಅರ್ಥ ಅಂದರೆ ಆತ್ಮಜ್ಞಾನವನ್ನು ಹೊಗಳಕ್ಕೆ ಬಂದಿರೋ ವಾಕ್ಯ ಅದು. ಇಂಥ ಆತ್ಮಜ್ಞಾನಕ್ಕೋಸ್ಕರ ಎಲ್ಲನೂ ಬಿಟ್ಬಿಡ್ತಾರೆ ಕಣ್ರಿ ಇವರು ಅಂತ ಆತ್ಮಜ್ಞಾನವನ್ನು ಹೊಗಳ್ತಾ ಇರೋದ್ರದ್ದು ಬಿಡ್ತಾರೆ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಏನು ಅಂದರೆ ಮಕ್ಕಳು ಆಟಕ್ಕಾಗಿ ಊಟನೂ ಬಿಟ್ಬಿಡ್ತಾರೆ, ಬಿಟ್ಟೇ ಬಿಡ್ತಾರೆ ಫುಲ್ಲು. ಅಂದರೆ ಆಟಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರೆ ಅಂತ ಹೇಗೆ ಅರ್ಥನೋ, ಆತ್ಮಜ್ಞಾನಕ್ಕೆ ಅಷ್ಟು ಬೆಲೆ ಕೊಟ್ಟಿದೆ ಶಾಸ್ತ್ರ ಅಂತ ಅರ್ಥ. ಆತ್ಮಜ್ಞಾನ ಅಂದರೆ ಏನು ಕೇಳಿ ನಾವು ಹೇಳಿದ್ವಲ್ಲ, ಆತ್ಮನನ್ನು ಉಪಾಸನೆ ಮಾಡ್ತಾ ಇರೋದು ಶಾಸ್ತ್ರದಲ್ಲಿ ಹೇಳಿರುವಂತೆ. ಪ್ರಾಣವನ್ನೇ ಆತ್ಮ ಅಂತಲೋ, ಈ ಸೂರ್ಯನನ್ನೇ ಆತ್ಮ ಅಂತಲೋ ಹಾಗೆ ಉಪಾಸನೆ ಮಾಡ್ತಾ ಇರೋದು. ಅದಕ್ಕೂ ಆತ್ಮಜ್ಞಾನವನ್ನು ಹೊಗಳಕ್ಕೆ ಬಂದಿದೆ. ಅಥವಾ ಅರ್ಥವಾದ, ಅರ್ಥವಾದ ಅಂದರೆ ಶ್ರುತಿಗಳಲ್ಲಿ ತುಂಬ ಕಥೆಗಳನ್ನು ಹೇಳುತ್ತೆ. ಆ ಕಥೆಗಳಲ್ಲಿ ಏನಾಗುತ್ತೆ ಅಂದರೆ ಕಥೆಯಲ್ಲಿ ತಾತ್ಪರ್ಯತೆ ಯಾವುದಕ್ಕೂ ಇಲ್ಲ, ಬರೀ ಕಥೆ ಹೇಳಕ್ಕೆ ಬಂದಿದೆ ಶ್ರುತಿ. ವೇದ, ಶ್ರುತಿ ಅಂದರೆ ವೇದ ಅಂತ. ವೇದದಲ್ಲಿ ಬರುವ ಕಥೆಗಳಿಗೆ ಒಂದೊಂದಕ್ಕೂ ಯಾವುದೋ ಒಂದನ್ನು ಮಾಡು ಅಂತ ಹೇಳೋದ್ರಲ್ಲಿ ಮುಗಿಸುತ್ತೆ. ಈಗ ನೀವೊಂದು ಯಾವ್ದಾದ್ರು ಒಂದು ಕಥೆಯನ್ನು ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ ವೇದದಲ್ಲಿ ಹೇಳಿರೋ ಕಥೆಗಳು, ಬರ್ದಿಲ್ಲ ಹೇಳ್ತೀನಿ. ಅಲ್ಲೇನು ಬರುತ್ತೆ ಹೇಳಿದೆ, ಒಂದು ಕಥೆ ಇದೆ. ಇಂದ್ರನು ವೇದದಲ್ಲಿ ಬರೋ ಕಥೆ, ತ್ವಷ್ಟ್ರಬ್ರಹ್ಮನ ತಲೆಯನ್ನು ಕಡಿದ್ಬಿಟ್ಟ. ಆ ತ್ವಷ್ಟ್ರಬ್ರಹ್ಮನ ತಂದೆ ವಿಶ್ವರೂಪ ಅಂತ, ವಿಶ್ವರೂಪೋ ವಿ ತ್ವಾಷ್ಟ್ರಃ ಅಂತ.
ವಿಶ್ವರೂಪ ಅಂತ ಅಲ್ಲ ಹಾಂ ವಿಶ್ವರೂಪ ಅಂತ ಅವನ ಹೆಸರು ಅವನು ತ್ವಷ್ಟ್ರ ಬ್ರಹ್ಮನ ಮಗ ಅವನ ತಲೆ ಕೆಡದ್ಬಿಟ್ಟ ತ್ವಷ್ಟ್ರ ಬ್ರಹ್ಮನಿಗೆ ಭಾರಿ ಕೋಪ ಬಂತು ನನ್ನ ಮಗನ ಸಾಯಿಸಿದ್ನಲ್ಲ ಅಂಥೇಳಿ ಒಂದು ದೊಡ್ಡ ಯಜ್ಞವನ್ನು ಮಾಡ್ದ ಆ ಯಜ್ಞದಲ್ಲಿ ಅವನು ಇಂದ್ರನ ಶತ್ರುವನ್ನು ಬೆಳೆಸುವಂಥ ಒಂದು ಯಜ್ಞ ಮಾಡ್ದ ಇಂದ್ರನನ್ನು ತಿಂದು ಹಾಕಬೇಕು ಅಂತ ಒಂದು ಬೇಕಿತ್ತು ಒಬ್ಬ ವ್ಯಕ್ತಿ ಬೇಕಿತ್ತು ಅದಕ್ಕೆ ಅವನಲ್ಲೊಂದು ಹೋಮ ಮಾಡ್ದ ಇಂದ್ರ ಶತ್ರುವರ್ಧಸ್ವ ಅಂತ ಒಂದು ಹೋಮ ಮಾಡ್ದ ಆ ಹೋಮ ಮಾಡಿದಾಗ ಏನಾಯಿತು ಅಲ್ಲೊಂದು ಅವನು ಅಪಚಾರ ಮಾಡಿಬಿಟ್ಟ ಏನು ಅಂದರೆ ಸ್ವರಿತೋಪಚಾರ ಸ್ವರಿತವನ್ನು ಸ್ವರಿತವೇ ಇಲ್ಲ ಅಪಚಾರ ಇಂದ್ರ ಶತ್ರು ಅಂತ ಹೇಳಿಬಿಟ್ಟ ಇಂದ್ರ ಶತ್ರು ಅಂತ ಹೇಳಬೇಕಿತ್ತು ಇಂದ್ರ ಅಂತ ಅನುದಾತದಲ್ಲಿ ಹೇಳಬೇಕಿತ್ತು ಇಂದ್ರ ಶತ್ರು ವರ್ಧಸ್ವ ಅಂತ ಸ್ವರಿತದಲ್ಲಿ ಹೇಳಿಬಿಟ್ಟ ಸ್ವರಿತೋಪಚಾರ ಅಂತ ಸ್ವರಿತ ಹೇಳಿದ್ದು ಅಂದರೆ ಮೇಲೆ ಹೇಳಿದ್ದೆ ಒಂದು ಅಪಚಾರವಾಯಿತು ಆ ರೀತಿಯಾಗಿ ಅಲ್ಲಿ ಏನಾಯಿತು ಅಂದರೆ ವೃತ್ರಾಸುರ ಅಂತ ಹುಟ್ಟಿದ ಆ ವೃತ್ರಾಸುರನ್ನು ವರ್ಣಿಸಿದೆ ಗಂಟು ಗಂಟೆಗೆ ಈ ಕಡೆ ಒಂದು 10 ಮೊಳ ಈ ಕಡೆ ಒಂದು 10 ಮೊಳ ಈ ಮೇಲಕ್ಕೊಂದು 10 ಮೊಳ ಬೆಳೀತಿದ್ದ ಅವನು ವೃತ್ರಾಸುರ ಹಾಗೆ ಬೆಳೀತಿದ್ದಂತಹ ಬೆಳೆದರೂ ಕೂಡ ಇಂದ್ರ ಬಂದು ದೊಡ್ಡ ಯುದ್ಧ ಆಯಿತು ಇಂದ್ರನು ಹೊಡೆಸ್ಕೊಂಡ ಮೊದಲು ಆಮೇಲೆ ಇಂದ್ರ ಹೋಗಿ ಕರೆದಾಕ್ತ ವೃತ್ರಾಸುರನ್ನು ಅಲ್ಲಿ ಆಮೇಲೆ ಶ್ರುತಿ ಚರ್ಚೆ ಮಾಡ್ತು ಯಾಕೆ ವೃತ್ರಾಸುರ ಸತ್ತ ಅವರಪ್ಪ ಹೋಮ ಮಾಡಿದ್ದೆ ಯಾವುದಕ್ಕೆ ಇಂದ್ರನ ಸಾಯಿಸು ಅಂತ ಆದರೆ ಈ ವೃತ್ರಾಸುರನೇ ಸತ್ತನಲ್ಲ ಇಂದ್ರನೇ ಸಾಯಿಸ್ಬಿಟ್ನಲ್ಲ ಹೇಗೆ ಅಂದರೆ ಅಲ್ಲೊಂದು ಅಪಚಾರ ಆಯ್ತಲ್ಲ ಹಾಗೆ ಆದ್ದರಿಂದ ಮುಂದೆ ಯಾರೂ ಕೂಡ ವೇದದ ವಿಚಾರದಲ್ಲಿ ಅಪಚಾರ ಮಾಡಬೇಡಿ ಒಂದೇ ಒಂದು ಅಕ್ಷರವನ್ನಾಗಲಿ ಒಂದೇ ಒಂದು ಅನುದಾತ್ತ ಉದಾತ್ತಗಳನ್ನಾಗಲಿ ಅಪಚಾರ ಮಾಡಬೇಡಿ ಅಂತ ಹೇಳೋಕ್ಕೆ ಕತೆ ಹೇಳಿದ್ದು ಸುಮ್ಮನೆ ಕತೆ ಹೇಳಕ್ಕ ಅಲ್ಲೊಂದಿದೆ ಮುಂದೆ ಅರ್ಥವಾದ ಅಂದರೆ ಒಂದು ಅರ್ಥಕ್ಕಾಗಿ ಯಾವುದೋ ಒಂದು ಪ್ರಯೋಜನಕ್ಕಾಗಿ ಇದನ್ನು ಹೇಳಿರುವುದು ಅಂತ ವಾದ ಅಂದ್ರೇನು ಹೇಳೋದು ಅಂತ ವದತೀತಿ ವಾದ ಹೇಳಿದ್ದು ಏನಕ್ಕೆ ಹೇಳಿದ್ದನ್ನ ಅಲ್ಲೊಂದು ಅರ್ಥ ಇದೆ ಒಂದು ಪ್ರಯೋಜನ ಇದೆ ಮುಂದೆ ಬರೋರು ಯಾರೋ ಕೂಡ ಈ ವೇದವನ್ನು ಹೇಳುವಾಗ ಆ ಅನುದಾತ್ತ ಉದಾತ್ತ ಸ್ವರಿತಗಳಲ್ಲಿ ಅಪಚಾರ ಮಾಡಬೇಡ್ರಪ್ಪ ಏನೇನೋ ಅರ್ಥ ಬಂದ್ಬಿಡುತ್ತೆ ಒಂದು ಸ್ವರ ವ್ಯತ್ಯಾಸ ಆಗಿದ್ದಕ್ಕೆ ಹೇಗಾಯ್ತು ನೋಡಿ ಅಂತ ಆಮೇಲೆ ಮತ್ತೆ ಶ್ರುತಿ ಹೇಳುತ್ತೆ ಆ ವೃತ್ರಾಸುರ ಅಂದರೆ ಯಾರು ಅಂತ ಅದನ್ನು ಹೇಳಬೇಕು ವೃತ್ರಾಸುರ ಯಾವತ್ತೋ ಒಂದಿನ ಇದ್ದ ಅಂತ ಸತ್ತೋದ ಅಂತ ಹೇಳಿದ್ರೆ ನಿಮ್ಗೇನು ಪ್ರಯೋಜನ ಆಯಿತು ಅದೂ ಒಂದು ಅರ್ಥವಾದ ಅದಕ್ಕೆ ಅರ್ಥ ಏನು ಅಂದರೆ ಉದರಂ ವೈ ವೃತ್ರ ಉದರಂ ವೈ ವೃತ್ರ ಕ್ಷುತ್ಕಲು ವೈ ಮನುಷ್ಯಸ್ಯ ಭ್ರಾತೃವ್ಯ ನೋಡಪ್ಪ ನಿಮ್ಮ ಹೊಟ್ಟೆ ಹಸಿವೆ ನಿಮಗೆ ವೃತ್ರಾಸುರ ಕಂಡ್ರು ಅದಕ್ಕೆ ಹೀಗೆ ಮೊಳ ಬೆಳೀತಾನೇ ಇರ್ತದೋ ಎಷ್ಟು ಹಾಕಿದ್ರೂ ತುಂಬಲ್ಲ ನೀವು ಹೊಟ್ಟೆ ಹಸಿವು ಬಾಯಾರಿಕೆಯನ್ನು ಗೆಲ್ಲಬೇಕು ನೀವು ಆ ಗೆಲ್ಲೋದಕ್ಕೆ ಆತ್ಮಜ್ಞಾನ ತತ್ವಜ್ಞಾನ ಬ್ರಹ್ಮಜ್ಞಾನದಿಂದ ಗೆಲ್ಲಬಹುದು ಹೊರದು ಇಲ್ಲಾಂದರೆ ಗೆಲ್ಲಕ್ಕಾಗಲ್ಲ ಅಂಥೇಳಿ ಆ ವೃತ್ರಾಸುರ ಅಂದರೆ ನಿಮ್ಮ ಹೊಟ್ಟೆ ಹಸಿವೇನೆ ಆ ಹೊಟ್ಟೆ ಹಸುವನ್ನು ತಪ್ಪಿಸ್ಕೊಳ್ಳಿ ಯಾರು ಹೊಟ್ಟೆ ಹಸುವನ್ನು ತಪ್ಪಿಸ್ಕೋತಾವನೋ ಅವನು ಇಂದ್ರ ಗೆದ್ದ ಅವನು ವೃತ್ರನನ್ನು ಗೆದ್ದನಲ್ಲ ಅವನು ಇಲ್ಲಾಂದರೆ ವೃತ್ರ ನಮ್ಮನ್ನೆಲ್ಲ ನುಂಗಾಕ್ತಾನೆ ಹೊಟ್ಟೆ ಹಸಿವು ಅನ್ನೋದು ಎಲ್ಲರೂ ನುಂಗುತ್ತೆ ಗೊತ್ತಾನೆ ನಾನು ಹೊಟ್ಟೆ ಹಸ್ತು ಅಂದರೂ ಒಂದು ಜೀವಿಗೆ ಬಂತು ಕತ್ರಿ ಅದು ಬೇಳೆ ಆಗ್ಬೋದು ಕಾಳಾಗ್ಬೋದು ಸೊಪ್ಪಾಗ್ಬೋದು ಹಣ್ಣಾಗ್ಬೋದು ಅಥವಾ ಕುರಿ ಕೋಳಿನೂ ಆಗ್ಬೋದು ಯಾವ್ದಾದ್ರು ಆಗಲಿ ಒಟ್ಟಲ್ಲಿ ನಮಗೂ ಹೊಟ್ಟೆ ಬಂತು ಅಂದರೆ ನಾವು ಒಂದನ್ನು ತಿಂದು ನುಂಗಿ ನೀರು ಕುಡಿದು ಬಿಟ್ಬಿಡ್ತೀವಿ ಅದರಿಂದ ವೃತ್ರಾಸುರ ಅನ್ನೋದು ಇನ್ನೊಂದು ಜೀವವನ್ನು ತಿಂದು ಹಾಕುತ್ತೆ ಅದರಿಂದ ವೃತ್ರಾಸುರನನ್ನು ಗೆದ್ದವನು ಇಂದ್ರ ವೃತ್ರಾಸುರನ ಗೆಲ್ಲಬೇಕು ಅದರಲ್ಲೂ ಅರ್ಥವಾದ ಅಂದರೆ ಇದು ಅದರಿಂದ ಇಲ್ಲಿ ಸನ್ಯಾಸವನ್ನು ಮಾಡ್ತಾರೆ ಅನ್ನೋದು ಒಂದು ಅರ್ಥವಾದ ಯಾವುದಕ್ಕೆ ಅರ್ಥವಾದ ಒಂದು ಪ್ರಯೋಜನ ಇದೆ ಅದರಲ್ಲಿ ಅವರು ಇಂಥ ಕರ್ಮಗಳನ್ನು ಅವರಿಗೆ ಆತ್ಮಜ್ಞಾನದ ಹುಚ್ಚತ್ಬಿಟ್ಟಿದೆ ಅದಕ್ಕಾಗಿ ಅವರು ಪೂರ್ವಪಕ್ಷಿ ಹೇಳ್ತಾ ಇರೋದು ಇದು ಆಚಾರ್ಯರು ಇದನ್ನೆಲ್ಲ ಖಂಡನೆ ಮಾಡ್ತಾರೆ ಮುಂದೆ ಅವ್ರಿಗೇನು ಬಂದಿದೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೊನೆಗೆ ಎಲ್ಲನೂ ಬಿಟ್ಟುಬಿಟ್ರು ಹಾಗೆ ಮಾಡಿಬಿಡ್ತಾರೆ ಅವರು ಅಂತ ಒಂದು ಅರ್ಥವಾದವೇ ಹೊರತು ಅದು ಸುಮ್ಮನೆ ಕಥೆ ಅದು ಅಂತ ಅವನು ಪೂರ್ವಪಕ್ಷಿಯ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡಲೇಬೇಕು ಉಪಾಸನೆ ಮಾಡಲೇಬೇಕು ನಾವು ಒಪ್ಕೋತೀವಿ ನಾನು ಎಷ್ಟೋ ಸಲ ನಿಮ್ಗೆ ಹೇಳ್ತಾ ಇದ್ದೀನಿ ಮನಸ್ಸಿನ ಶುದ್ಧಿಗಾಗಿ ನಾವು ಕರ್ಮವನ್ನು ಮಾಡಲೇಬೇಕು ಎಷ್ಟು ಮಾಡಿದರೂ ಕಡಿಮೆ ಅನ್ಕೋಬೇಕು ಆದರೆ ಒಂದಾನೊಂದು ಸ್ಥಿತಿ ಬರುತ್ತೆ ನಮಗೆ ನಮ್ಮ ಮನಸ್ಸಿಗೆ ಅದು ಅರ್ಥವಾಗುತ್ತೆ ನಮ್ಮ ಅನುಭವದಲ್ಲಿ ಈ ಸಮಯದಲ್ಲಿ ನಾನು ಕರ್ಮಾದಿಗಳಿಲ್ಲದೇ ಇದ್ದರೂ ಕೂಡ ಕೇವಲ ಭಗವದ್ ಧ್ಯಾನದಿಂದಲೇ ನಾನು ತೃಪ್ತನಾಗ್ತೀನಿ ನನಗೆ ಬೇಜಾರಾಗಬಾರ್ದು
ಅಯ್ಯೋ ಎಷ್ಟೋ ಸಲ ನಾವು ಕರ್ಮ ಬಿಟ್ಟಿರ್ತೀವಲ್ಲಪ್ಪ, ಆಮೇಲೆ ಒಂದ್ಸಲ ಅಯ್ಯೋ ಮಾಡಿದರೆ ಒಳ್ಳೇದಾಗಿತ್ತೇನೋ ಕಂಡ್ರೆ, ಇನ್ನೇನು ಸುಮ್ಮನೆ ಅವತ್ತು ಸುಮ್ಮನೆ ಮಾಡಲಿಲ್ಲ ನಾನು, ಎಷ್ಟು ತಪ್ಪು ಮಾಡಿಬಿಟ್ಟೆ ಅನ್ಸ ಅದು ಅನ್ನಿಸ್ಬಾರ್ದು. ಲೌಕಿಕರಿಗೂ ಕೆಲವು ಅನ್ಸಲ್ಲ, ಸೋಮಾರಿಗಳಿಗೆ. ಆದರೆ ಈ ತತ್ವಜ್ಞಾನದ ಅಪೇಕ್ಷೆ ಅನ್ನೋದು ಬಂದು ನನಗೆ ಇನ್ನು ಕರ್ಮ ಇಲ್ಲದೇ ಇದ್ದರೂ ನಾನು ಪರವಾಗಿಲ್ಲ ಅಂತ ಅನ್ನಿಸ್ಬೇಕು. ಭಗವಂತನ ಚಿಂತನೆಯಿಂದ ತತ್ವಜ್ಞಾನದಲ್ಲಿ ಆಳವಾಗಿ ಮುಳುಗಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಕರ್ಮಗಳು ನಾನು ತೊಂದರೆ ಕೊಡ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ಅದು ಬಿಟ್ಟು ಹೋಗಬೇಕೇ ಹೊರತು ಬಿಡೋದಲ್ಲ. ಅಥವಾ ಅನಧಿಕೃತ ಅರ್ಥೋವ, ಅನಧಿಕಾರಿಗಳಿದಾರಲ್ಲಪ್ಪ ಯಾರು, ಕುಂಟ್ರು ಕುರುಡ್ರು, ಕುರುಡ್ರು ಕರ್ಮ ಮಾಡೋಕ್ಕಾಗತ್ತೇನ್ರಿ? ಅಲ್ಲಿ ಹೋಮ ಮಾಡೋಕ್ಕೋಗಲಿ ಅದರೊಳಕ್ಕೆ ಬಿದ್ದುಬಿಡ್ಲಿ ಅವರು, ಕುಂಟ ಕುಂಟು ಮಾಡ್ಕೊಂಡು ಏನು ಹೋಮ ಮಾಡ್ತಾನೆ ಅವನು, ಅದೇನು ಜಪ ಮಾಡ್ತಾನೆ, ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ ಜಪ ಮಾಡೋಕ್ಕೋಗಲ್ಲ ಅಂಥವರು ಈ ಸನ್ಯಾಸ ಮಾಡ್ಕೊಂಡು ಪಾಪ ಅವ್ರಿಗಿನ್ನೇನು ಭಿಕ್ಷೆ ಗಿಕ್ಷೆ ಮಾಡ್ಕೊಂಡು ಎಲ್ಲೋ ಅಂಥವ್ರಿಗೆ ಹೇಳಿರೋದೇ ಹೊರತು ಕರ್ಮ ಅನ್ನೋದು ಎಲ್ಲರೂ ಕರ್ಮ ಮಾಡಬೇಕು, ಕರ್ಮಕ್ಕೋಸ್ಕರನೇ ಬದುಕಿರಬೇಕು. ನಾ ನೋಡಿ ಈಗ ಆಚಾರ್ಯರು ಈಗ ಮೊದಲು ಹೇಳ್ತಾರೆ ಜ್ಞಾನಿಯ ಸ್ವಭಾವ ಹೇಳ್ತಾರೆ, ಜ್ಞಾನಿಯ ಆ ತತ್ವ ಜ್ಞಾನದಿಂದ ಅವನಿಗೆ ಏನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಿರೋಂಥ ಜ್ಞಾನಿ ಪರಮಾತ್ಮನನ್ನೇ ನಾನು ಅಂತ ತಿಳ್ಕೊಂಡಿರೋ ಜ್ಞಾನಿಗೆ ಏನನ್ನು ಪಡ್ಕೋಬೇಕು ಅಂತಲೇ ಅನಿಸಿರಲ್ಲ, ಅನ್ನಿಸ್ತೇ ಇರುವಾಗ ಅವನೇ ಕರ್ಮ ಮಾಡ್ತಾನೆ, ಆ ಕಡೆಯಿಂದ ಉತ್ತರ ಕೊಡ್ತಾನೆ. ಪರಮಾರ್ಥಾತ್ಮ ವಿಜ್ಞಾನೇ ಫಲಾದರ್ಶನೇ ಕ್ರಿಯಾನುಪಪತ್ತೇ. ಅಲ್ಲಪ್ಪ, ಪರಮಾರ್ಥವಾದ ನಿಜವಾಗಿರುವ ಎಲ್ಲರ ಸ್ವರೂಪವಾಗಿರುವ ಕೇವಲ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ನಾನು ಎಂಬ ವಿಜ್ಞಾನವಾಗಲಾಗಿ ಬೇರೆಯ ಯಾವ ಫಲವೂ ಕಾಣುವುದೇ ಇಲ್ಲ. ಅವನಿಗಿಂತ ಬೇರೆಯಾಗಿ ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಂಬಿಡ್ತಾನೆ. ಅದಕ್ಕೆ ಇಂಥದ್ದೊಂದು ಫಲ ಅಂತ ಅನ್ಸಲ್ಲ, ಇದನ್ನು ನಾನು ಪಡ್ಕೊಳ್ಳೋನು, ನಾನು ಪರಿಚ್ಛಿನ್ನನಾದವನು, ನಾನು ಕರ್ತೃ ಅಂತ ಅನ್ಸಲ್ಲ. ಹಾಗೆ ಅನ್ನಿಸ್ತೇ ಇರುವಾಗ ಅವನು ಯಾಕಯ್ಯ ಕರ್ಮ ಮಾಡ್ತಾನೆ? ಫಲ ಅದರ್ಶನೆ, ಫಲವೇ ಕಾಣದಿರೋದ್ರಿಂದ ಕ್ರಿಯೆ ಅನ್ನೋದು ಹೊಂದಲ್ಲ. ಎಲ್ಲವನ್ನೂ ಪರಮಾತ್ಮನಾಗಿ ತಿಳ್ಕೊಂಡ ಮೇಲೆ, ಇದೆಲ್ಲವೂ ಪರಮಾತ್ಮನೇ ಅಂತ ತಿಳುವಳಿಕೆ ಆದಮೇಲೆ ಪರಮಾತ್ಮನಿಗಿಂತ ಬೇರೆ ಏನು ಫಲ ಇದೆ ಕಾಣಿಸೋದಕ್ಕೆ? ಫಲವೇ ಕಾಣದೇ ಇರುವಾಗ ಅವನೇ ಕ್ರಿಯೆ ಮಾಡ್ತಾನೆ. ಯಾರಿಗೆ ಫಲ ಕಾಣುತ್ತೆ? ಯಾರು ಪರಿಚ್ಛಿನ್ನನೋ ಅವನಿಗೆ ಮಾತ್ರ ಫಲ ಕಾಣುತ್ತೆ. ನನ್ನನ್ನು ನಾನು ಪರಿಚ್ಛಿನ್ನವಾಗಿ ಮಾಡಿಕೊಂಡಾಗ ನನಗಿಂತ ಬೇರೆಯಾಗಿ ಇದೆಲ್ಲ ಕಾಣುತ್ತೆ, ಅದರಲ್ಲಿ ಆಸಕ್ತಿ ಬರುತ್ತೆ. ಹಾಗೆ ಫಲವೇ ಬೇರೆಯಾಗಿ ಕಾಣದೇ ಇರುವಾಗ ಯಾಕೆ ಅವನಿಗೆ ಕ್ರಿಯೆ ಬರುತ್ತೆ? ಕ್ರಿಯೆ ಬರೋದೇ ಇಲ್ಲ. ಯದುಕ್ತಂ ಕರ್ಮಿಣಃ ಏವ ಚ ಆತ್ಮವಿಜ್ಞಾನಂ ಕರ್ಮ ಸಂಬಂಧಿ ಚ ಇತ್ಯಾದಿ ತನ್ನ ಪರಂ ಹಿ ಆಪ್ತಕಾಮಂ ಸರ್ವ ಸಂಸಾರ ದೋಷವರ್ಜಿತಂ ಬ್ರಹ್ಮ ಅಹಮಸ್ಮಿ ಇತೇ ಆತ್ಮತ್ವೇನ ವಿಜ್ಞಾತೆ ಕೃತೇನ ಕರ್ತವ್ಯೇನ ವಾ ಪ್ರಯೋಜನಂ ಆತ್ಮನೋ ಅಪಶ್ಯತಃ ಫಲ ಅದರ್ಶನೇ ಕ್ರಿಯಾ ನೋಪಪದ್ಯತೆ. ಏನು ಹೇಳಿದ್ದ ಪೂರ್ವಪಕ್ಷಿ? ಯದೋಕ್ತಂ ಪೂರ್ವಪಕ್ಷಿಣ, ಪೂರ್ವಪಕ್ಷಿ ಏನು ಹೇಳಿದ್ದ? ಕರ್ಮಿಗಳಿಗೆ ಆತ್ಮವಿಜ್ಞಾನ ಮತ್ತು ಆತ್ಮವಿಜ್ಞಾನವು ಕರ್ಮ ಸಂಬಂಧವಾಗಿಯೇ ಇದೆ. ಆತ್ಮವಿಜ್ಞಾನದ ಎರಡು ಕಡೆಗೂ ಸೇರಿಸ್ಬೇಕು. ಕರ್ಮಿಣ ಹೇವಚ ಆತ್ಮವಿಜ್ಞಾನ, ಆತ್ಮವಿಜ್ಞಾನ ಕರ್ಮಿಗೆ ಸೇರಿರೋದು, ಆತ್ಮವಿಜ್ಞಾನ ಕರ್ಮಕ್ಕೆ ಸೇರಿರುವುದು ಅಂತ ಏನು ಹೇಳಿದ್ದ ಅದು ಸರಿಯಲ್ಲ. ಯಾಕೆ ಅಂದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಪರಂ ಅತ್ಯಂತ ಹೆಚ್ಚಿನದಾದ ಕಲ್ಪಿತವಲ್ಲದ ಆಪ್ತ ಕಾಮನಾದ ಎಲ್ಲ ಕಾಮಗಳನ್ನು ಆಲ್ರೆಡಿ ಪಡ್ಕೊಂಡಿರುವ ಸ್ವರೂಪವಾಗಿರುವ ಸರ್ವವ್ಯಾಪಕನಾದ ಆನಂದ, ಎಲ್ಲ ಕಾಮಗಳು ಏನಕ್ಕಿರೋದು? ಸುಖಕ್ಕಾಗಿ. ಆನಂದ ಸ್ವರೂಪನೇ ನಾನು ಅಂತ ಅರ್ಥ ಮಾಡ್ಕೋತಾನೆ ಜ್ಞಾನಿ. ಆದ್ದರಿಂದ ಆಪ್ತ ಕಾಮನಾದ ಎಲ್ಲ ಸಂಸಾರ ದೋಷಗಳನ್ನು ಬಿಟ್ಟಂತಹ, ಸಂಸಾರ ದೋಷಗಳು ಯಾವ್ಯಾವುದು? ಹೊಟ್ಟೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಉಷ್ಣ, ಶೀತ, ಇವುಗಳು ಸಂಸಾರ ದೋಷಗಳು. ಈ ಸಂಸಾರ ದೋಷಗಳನ್ನೆಲ್ಲ ಬಿಟ್ಟಿರುವಂತಹ ಬ್ರಹ್ಮನೇ ನಾನು ಎಂದು ಆತ್ಮರೂಪದಿಂದ ಅವನನ್ನು ತಿಳ್ಕೊಂಡ ಮೇಲೆ ನಾನಾಗಿ ತಾನಾಗಿ ಅದು ನನ್ನ ಸ್ವರೂಪವೇ, ನಾನೇ ಆಗಿದ್ದೇನೆ ಅಂತ ತಿಳ್ಕೊಂಡ ಮೇಲೆ ಮಾಡಿದ್ದರಿಂದ, ಹಿಂದೆ ಕೃತೇನಾನೋ ಭೂತಕಾಲ ಮಾಡಿದ್ದರಿಂದ ಅಥವಾ ಮಾಡಬೇಕಾಗಿರುವುದರಿಂದ, ಮುಂದೆ ಮಾಡಬೇಕು, ಭೂತಕಾಲದ್ದು ಭವಿಷ್ಯತ್ ಕಾಲದ್ದು ಇದೆರಡರಿಂದಲೂ ಅವನಿಗೆ ಪ್ರಯೋಜನ ಅನ್ನೋದು ಕಾಣೋದೇ ಇಲ್ಲ. ಏಕೆ? ನಾನು
ಪರಿಚ್ಛಿನ್ನೇ ಅಲ್ಲ. ನಾನು ಇಂಥವನಾದರೆ ಅದು ನನಗಿಂತ ಬೇರೆ ಆಗಿದೆ, ನಾನು ಪಡ್ಕೋಬೇಕು ಅನ್ನಿಸ್ತಾ ಇದೆ. ಎಲ್ಲವೂ ನಾನು ಅಂದ್ಕೊಂಡು ಅವನಿಗೆ, ಇಡೀ ಜಗತ್ತೇ ನಾನು ಅಂತ ಅಂದ್ಕೊಂಡಿರೋ ಅವನಿಗೆ ಪಡ್ಕೊಳ್ಳದೆ ಇರೋದೇನಿದೆ? ಏನೂ ಇಲ್ಲ. ಅಂತದ್ದರಿಂದ ಫಲವೇ ಕಾಣದೇ ಇರೋದರಿಂದ ಅವನು ಕ್ರಿಯೆಯನ್ನು ಮಾಡೋಲ್ಲ. ನೋಡಿ, ಫಲದ ಕಡೆಯಿಂದ ಹೇಳ್ಬಿಟ್ರು ಆಚಾರ್ಯರು. ಮುಂದೆ ಎಲ್ಲ ಕ್ರಿಯಾರೂಪದಲ್ಲೂ ಹೇಳ್ತಾರೆ, ಒಂದೊಂದು ಜಾಗದಲ್ಲೂ ತೋರಿಸ್ಕೊಡ್ತಾರೆ ಪೂರ್ವ ಪಕ್ಷಿ ಹೇಳಿದ್ದು ಎಲ್ಲಿ ಸರಿ ಎಲ್ಲಿ ತಪ್ಪು ಅಂತ. ಆದರೆ ಜ್ಞಾನಿಯ ದೃಷ್ಟಿ ನೋಡಪ್ಪ, ಜ್ಞಾನಿಗೆ ಸರ್ವವೂ ಆಗಿರುವ ಪರಮಾತ್ಮನೇ ನಾನು ಅರ್ಥ ಮಾಡ್ಕೊತಾನೆ. ಇನ್ನೇನಕ್ಕಪ್ಪ ಕರ್ಮ ಮಾಡ್ತಾನ ಅವನು? ಈಗ ಅವನ ಪೂರ್ವ ಪಕ್ಷಿಯ ಪ್ರಕಾರನೇ ಇಟ್ಕೊಳ್ಳೋಣ. ಪ್ರಾಣವೇ ಹೆಚ್ಚು, ಪ್ರಾಣಗಿಂತ ಬೇರೆಯಾಗಿ ಆತ್ಮ ಅನ್ನೋದು ಯಾವುದೂ ಇಲ್ಲ ಅಂತ ಹೇಳಿದನು. ಈ ಪ್ರಾಣವೇ ನಾನು ತಿಳ್ಕೊಂಡು ಅವನು ಕರ್ಮ ಮಾಡೋಕ್ಕೋಗ್ತಾನ? ಪ್ರಾಣವೇ ಎಲ್ಲವೂ ಆದಮೇಲೆ ಆ ಪ್ರಾಣನೇ ನಾನು ಅಂತ ತಿಳ್ಕೊಂಡ್ಮೇಲೆ ಯಾಕೆ ಕರ್ಮ ಮಾಡೋಕ್ಕೋಗ್ತಾನೆ? ದೇಹ ನಾನು ಅಂದ್ಕೊಂಡು ತಿಳ್ಕೊಂಡು ಅವನೇ ಕರ್ಮ ಮಾಡೋಕ್ಕೆ ಹೋಗೋದು? ಮಾಡೋಕ್ಕೋಗಲ್ಲಪ್ಪ. ಈಗ ಹಿರಣ್ಯಗರ್ಭ ಕರ್ಮ ಮಾಡ್ತಾ ಇದ್ದಾನೆ, ಯಾಕೆ ಪ್ರಾಣೋಪಾಸನೆ ಮಾಡ್ದ, ಪ್ರಾಣನೇ ನಾನು ಅಂದ್ಕೊಂಡ. ಆ ಸಮಷ್ಟಿ ಪ್ರಾಣವೇ ನಾನು ಅಂತ ಅರ್ಥ ಮಾಡ್ಕೊಂಡಿರೋ ಹಿರಣ್ಯಗರ್ಭ ಯಾವ ಕ್ರಿಯೆ ಮಾಡಬೇಕು? ಆ ದೃಷ್ಟಿಯಲ್ಲೇ ಮಾಡಬೇಕಾಗಿಲ್ಲ. ಆದರೆ ತತ್ವಜ್ಞಾನಿ ಅದಕ್ಕಿಂತಲೂ ಮೇಲೆ, ಹಿರಣ್ಯಗರ್ಭನೂ ಒಳಗೆ ಸೇರಿಸ್ಕೊಂಡು ನುಂಗಾಕ್ಬಿಟ್ಟಿರ್ತಾನೆ. ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಇನ್ನೊಂದಿದೆ ಅನ್ನೋ ಬುದ್ಧಿನೇ ಬರಲ್ಲ. ನಾನಿಷ್ಟು, ನನಗಿಂತ ಬೇರೆ ಅದಿದೆ, ಅದನ್ನು ನಾನು ಪಡ್ಕೊಂಡು ಸುಖಿಯಾಗಬೇಕು, ಈ ಬುದ್ಧಿ ಬರಲ್ಲ. ಕನಸು, ಕನಸಿನಲ್ಲಿರುವ ಯಾವುದನ್ನು ಪಡೆದುಕೊಳ್ಳುವುದಕ್ಕೆ ನೀವು ಏನು ಕ್ರಿಯೆ ಮಾಡ್ತೀರಿ? ಇವಾಗ ಕನಸು ಸತ್ಯ ಅಂದ್ಕೊಂಡಿದ್ರೆ ತಾನೇ ಕ್ರಿಯೆ ಮಾಡಬೇಕು? ಹಾಗೆ ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಈಗಲೇ ತೋರುವ ಪ್ರಪಂಚವೆಲ್ಲವೂ ಕನಸಿಗೆ ಸಮ. ಕನಸೇ ಅಂದರೆ ಪರಮಾತ್ಮನಿಗಿಂತ ಅಂದರೆ ನನಗಿಂತ, ಎರಡೂ ಒಂದೇ. ಸಚ್ಚಿದಾನಂದ ಸ್ವರೂಪನಾದ ನನಗಿಂತ ಬೇರೆಯಾಗಿ ಏನೂ ಇಲ್ಲವೇ ಇಲ್ಲ. ಪಡ್ಕೊಳ್ಳೋದೇನನ್ನ? ಏನನ್ನು ಪಡ್ಕೋಬೇಕಾಗಿಲ್ಲ ಅಂದಮೇಲೆ ಕ್ರಿಯೆ ಯಾಕೆ ಮಾಡ್ತಾನವನು? ಮಾಡೋದೇ ಇಲ್ಲ. ಮುಂದಿನ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.